പ്രണമസിർവം ഗൗരീപുത്രം വിനകം ഭക്തം സ്മരെ നിത്യം ആയിഷ്കർത്തേ ശിവഗിരിശിഖരാഗിരി ദിവ പദ്സനസ്തം വരദമവഹസ്തം പാപ വിധ്വംസ്പാദം സുജനനികരസേം ചാരു കാരുണ്യനേത്രം കലിക്ലശവിനശം നവമി നാരായഖ്യം ഗുരുഭ്യോ നമ ಕಾರ್ಯಕ್ರಮದ ಅಧ್ಯಕ್ಷರು ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜದ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಸಂಜೀವ್ ಪೂಜಾರಿಯವರೇ ನಾರಾಯಣ ಗುರುಗಳ ಬಗ್ಗೆ ಜನಮಾನಸಕ್ಕೆ ಅವರ ವಿಚಾರಧಾರೆಯನ್ನು ಮುಟ್ಟಿಸುವ ದೃಷ್ಟಿಯಲ್ಲಿ ಬಂಟ್ವಾಳ ತಾಲೂಕು ಸಂಘ ಈ ಬಾರಿ ಪದವೀಧರ ಶಿಕ್ಷಕಿಯಾಗಿರತಕ್ಕಂತಹ ಶ್ರೀಮತಿ ಆರತಿ ದಾಸ ಪೂಜಾರಿ ಕರೆದಿದ್ದೀವಿ ಅವರು ವೇದಿಕೆಯಲ್ಲಿದ್ದಾರೆ ವೇದಿಕೆಯಲ್ಲಿರ್ತಕ್ಕಂಥ ಸಂಘದ ಎಲ್ಲ ಪದಾಧಿಕಾರಿಗಳೇ ಎರಡು ದಿವಸಗಳ ಹಿಂದೆ ಬಂಟ್ವಾಳ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ವಾಸ ಪೂಜಾರಿಯವರೇ ನಮ್ಮೆಲ್ಲರ ಹಿರಿಯರು ಮಾಜಿ ಶಾಸಕರಾಗಿರುವಂಥ ಪೂಜಾರಿ ಪೂಜಾರಿಯವರೇ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ತಾಯಂದಿರೇ ಅಕ್ಕ ತಂಗಿಯಂದಿರೇ ಅಣ್ಣ ತಮ್ಮಂದಿರೆ ಗುರುಗಳು ಅವರ ಜಯಂತಿಯನ್ನು ಬಂಟ್ವಾಳದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಎಲ್ಲ ಭಾಗಗಳಿಗಳಲ್ಲಿ ಆಚರಣೆ ಇದ್ದಾರೆ ದೇಶದ ಉದ್ದಗಲಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಜಯಂತಿಯನ್ನು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಅವರ ಜನ್ಮದಿನವನ್ನು ಆಚರಣೆ ಇದ್ದಾರೆ ನಾವು ನಾರಾಯಣ ಗುರುಗಳನ್ನು ಜಯಂತಿಯನ್ನು ಖಾಲಿ ಬಿಲ್ಲವ ಜಾತಿಯವರು ಮಾತ್ರ ಮಾಡುವುದಾ ಅಲ್ಲ ನಾರಾಯಣ ಗುರುಗಳು ಯಾರ ಸತ್ತು ಅಂತ ಜನರಿಗೆ ಎಷ್ಟು ಅರ್ಥ ಆಗಿದ್ದೋ ನನಗೆ ಗೊತ್ತಿಲ್ಲ ನಾವು ಕಳೆದ ಐವತ್ತಾರು ವರ್ಷಗಳಿಂದ ಈ ಮಣ್ಣಿನಲ್ಲಿ ನಾರಾಯಣ ಗುರುಗಳ ಜಯಂತಿ ಮಾಡ್ತಾ ಇದ್ದೇವೆ ಈಗ ನೂರ ಎಪ್ಪತ್ತನೇ ವರ್ಷದ ಜಯಂತಿ ಇಲ್ಲಿ ಬಿಲ್ಲವ ಸಮಾಜದವರಿದ್ದಾರೆ ಬೇರೆ ಜಾತಿಯವರು ಇದ್ದಾರೆ ದೇಶ ಅನೇಕ ದಾರ್ಶನಿಕರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಇಡೀ ಜಗತ್ತಿಗೆ ಶಾಂತಿಯ ಪಾಠವನ್ನು ಹೇಳಿಕೊಟ್ಟಂತಹ ಜಗತ್ತಿಗೆ ಭಾರತ ಅಂದರೆ ಏನು ಅಂತ ಅರ್ಥ ಮಾಡಿಕೊಟ್ಟಂತಹ ವಸುದೈವ ಕುಟುಂಬ ಎನ್ನುವಂತಹ ಉಪನಿಷತ್ತಿನ ಏನು ಒಂದು ವಿಚಾರಧಾರೆ ಇದೆ ಅಂತಹ ಮಣ್ಣು ಆಧ್ಯಾತ್ಮಿಕದ ಮೂಲ ಮಣ್ಣು ಯಾವುದು ಅಂತ ಕೇಳಿದರೆ ಭಾರತ ಜ್ಞಾನದ ಮೂಲ ಯಾವುದು ಅಂತ ಕೇಳಿದರೆ ಭಾರತ ಅಕ್ಷರದ ಮೂಲ ಯಾವುದು ಅಂತ ಕೇಳಿದರೆ ಭಾರತ ಇಂಥ ಮಣ್ಣಿನಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಎರಡು ದೊಡ್ಡ ಆಧ್ಯಾತ್ಮಿಕ ಶಕ್ತಿಗಳಿಗೆ ಜನ್ಮ ಕೊಟ್ಟಿದ್ದು ಈ ಭಾರತ ಹದಿನೆಂಟು ಒಂಬತ್ತು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಇವತ್ತು ನಾವು ಯಾರ ಜಯಂತಿ ಮಾಡ್ತೀವೋ ನಾರಾಯಣ ಗುರುಗಳ ಜಯಂತಿ ಅಡು ಅಂತ ವ್ಯಕ್ತಿಯ ದಾರ್ಶನಿಕರ ಹುಟ್ಟಾಯಿತು ಕೇರಳದಲ್ಲಿ ಇನ್ನೊಬ್ಬರು ಒಂಬತ್ತು ವರ್ಷಗಳ ನಂತರ ನಾರಾಯಣ ಗುರುಗಳು ಹುಟ್ಟಿ ಒಂಬತ್ತು ವರ್ಷಗಳಾದ ನಂತರ ಹದಿನೆರಡು ಒಂದು ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಅಂದರೆ ಒಂಬತ್ತು ವರ್ಷಗಳ ನಂತರ ಸ್ವಾಮಿ ವಿವೇಕಾನಂದರು ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದರು ಒಂಬತ್ತು ವರ್ಷಗಳು ಸಾವಿರದ ಎಂಟುನೂರ ಐವತ್ತ ಮೂರು ಒಂದು ಎಂಟು ಐದು ಮೂರು ಹದಿನೆಂಟು ಆಗುತ್ತೆ ಒಂಬತ್ತು ಬರುತ್ತದೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರುವತ್ತ್ಮೂರಲ್ಲಿ ಒಂದು ಎಂಟು ಆರು ಮೂರು ಒಂಬತ್ತು ಅಂದರೆ ಒಂಬತ್ತು ಬರುತ್ತೆ ಆ ಒಂಬತ್ತು ವರ್ಷದ ಅಂತರದಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮ ಆಯಿತು ಹಿಂದೆ ಎಷ್ಟೆಷ್ಟು ದಾರ್ಶಕರು ಹುಟ್ಟಿದ್ದಾರೆ ಅದು ವ್ಯಾಸ ಇರ್ಬೋದು ಪರಾಶರ ಇರ್ಬೋದು ವಾಲ್ಮೀಕಿ ಇರ್ಬೋದು ವಿಶ್ವಾಮಿತ್ರ ಇರ್ಬೋದು ಅಥವಾ ಅನೇಕ ಜನ ಕಪಿಲ ಇರ್ಬೋದು ಅನ್ ಬಾ ಅಥವಾ ಭಾರಧ್ವಜರು ಇರ್ಬೋದು ಅನೇಕ ದಾರ್ಶನಿಕರು ನಮ್ಮ ದೇಶದಲ್ಲಿ ವಶಿಷ್ಠರು ಹುಟ್ಟಿದ್ದಾರೆ ಆದರೆ ಈಗಿನ ಕಣ್ಣ ಮುಂದೆ ಈಗಿನ ಜನಾಂಗದ ಮುಂದೆ ಇರುವಂಥ ದಾರ್ಶನಿಕರು ಇಬ್ಬರೇ ಅದು ನಾರಾಯಣ ಗುರುಗಳು ಮತ್ತು ಸ್ವಾಮಿ ವಿವೇಕಾನಂದರು ನಾರಾಯಣ ಗುರುಗಳನ್ನು ಸ್ವಾಮಿ ವಿವೇಕಾನಂದರನ್ನು ಯಾವುದೇ ಜಾತಿಯವರು ನಮ್ಮ ಜಾತಿಯವರು ಅಂತ ಜ ದಿನ ಜನ್ಮದಿನಾಚರಣೆ ಮಾಡುವುದಿಲ್ಲ ಎಲ್ಲಿಯೂ ಕೂಡ ಇಡೀ ದೇಶದ ಉದ್ದಗಲಕ್ಕೂ ನೀ ಹೋಗಿ ಸ್ವಾಮಿ ವಿವೇಕಾನಂದರನ್ನು ಯುವಶಕ್ತಿ ಭಾರತದ ಯುವ ಶಕ್ತಿಗಳು ಅಮೇರಿಕಾದಲ್ಲಿ ಯುವ ಶಕ್ತಿಗಳು ಇಂಗ್ಲೆಂಡ್ನಲ್ಲಿ ಯುವ ಶಕ್ತಿ ಜರ್ಮನಿ ಫ್ರಾನ್ಸಸ್ನಲ್ಲೂ ಕೂಡ ಇವತ್ತು ವಿವೇಕಾನಂದರನ್ನು ಯುವ ಶಕ್ತಿಯ ದ್ಯೋತಕವಾಗಿ ದಾರ್ಶನಿಕರಾಗಿ ಅವರನ್ನು ಅವರ ಜಯಂತಿನ ಆಚರಣೆ ಮಾಡುತ್ತೆ ಸರ್ಕಾರ ಕೂಡ ಮಾಡುತ್ತೆ ಕೇಂದ್ರ ಸರ್ಕಾರ ಮಾಡುತ್ತೆ ರಾಜ್ಯ ಸರ್ಕಾರಗಳು ಮಾಡುತ್ತೆ ಆದರೆ ಸ್ವಾಮಿ ಆದ ನಂತರ ಅದೇ ಅಷ್ಟೇ ಅದ್ಭುತವಾಗಿ ಜಗತ್ತಿಗೆ ಒಂದು ಕೊಟ್ಟಂಥವ್ರು ಯಾರು ಸಂದೇಶವನ್ನು ನಾರಾಯಣಗುರುಗಳು ಇಲ್ಲಿ ಇಷ್ಟು ಜನ ಇದ್ದೀರ ಎಷ್ಟು ಜನ ನಾರಾಯಣ ಗುರುಗಳ ಬಗ್ಗೆ ಅವರ ಪುಸ್ತಕ ಓದಿದರೂ ಗೊತ್ತಿಲ್ಲ ಒಂದು ವೇಳೆ ಈಗ ಇವತ್ತು ನಿಮಗೆ ಸಾಧ್ಯ ಇದ್ದರೆ ನಾರಾಯಣ ಗುರುಗಳ ಹೊಸ ಪುಸ್ತಕ ಇದೆ ಅವರ ಮನೆಗೆ ತಕೊಂಡು ಹೋಗಿ ನೀವು ಇಲ್ಲಿ ಬಂದಂಥವ್ರ ಹತ್ರ ವಿನಂತಿ ಮೊದಲು ನಾನು ಮಾತನಾಡೋ ಮೊದಲು ನಿಮ್ಮಲ್ಲಿ ವಿನಂತಿ ಮಾಡೋದು ಇವತ್ತು ಜಗತ್ತಿನಲ್ಲಿ ಭಾರತ ಯಾವ ಸವಾಲುಗಳನ್ನು ಎದುರಿಸ್ತದೆ ಆ ಸವಾಲುಗಳಿಗೆ ನಾ ಏನು ಉತ್ತರ ಕೊಡುವರು ಯಾರು ಜನರ ರಾಜಕೀಯ ಮುಖಂಡರು ಧಾರ್ಮಿಕ ಮುಖಂಡರು ಸಾರ್ವಜನಿಕರು ಇದು ನಾವು ಯೋಚನೆ ಮಾಡಂಥ ಸಂದರ್ಭದ ಕಾಲಘಟ್ಟದಲ್ಲಿ ನಾವು ಇಲ್ಲಿ ನಿಂತಿದ್ದೀವಿ ನಮ್ಮದು ಇಲ್ಲಿರತಕ್ಕಂಥ ಎಲ್ಲ ಬಿಲ್ಲವ ಸಮುದಾಯ ಸನಾತನ ಹಿಂದೂ ಧರ್ಮದ ನಾವೆಲ್ಲ ಬೇರುಗಳು ಈ ಬೇರುಗಳಿಗೆ ಒಂದು ಚೈತನ್ಯವನ್ನು ಕೊಟ್ಟವರು ಒಂದು ಹೆದ್ದಾರಿಯನ್ನು ಒಂದು ಪಥವನ್ನು ಬದುಕಿನ ಒಂದು ಚಿಂತನೆಯನ್ನು ಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ನಾರಾಯಣ ಗುರುಗಳು ಯಾರು ಎಷ್ಟು ಜನರಿಗೆ ನಾರಾಯಣ ಗುರುಗಳ ಪರಿಚಯ ಇದೆ ಫೋಟೋ ಇದೆ ಅವರ ಪರಿಚಯ ಇದೆ ಆದರೆ ಅವರ ಸಂದೇಶ ಅವರ ಜೀವನದ ಉದ್ದೇಶ ಅವರ ಬದುಕಿನ ಬೆಳಕು ಎಷ್ಟು ಜನರಿಗೆ ಅರ್ಥ ಆಗಿದೆ ಅಂತ ಕೇಳಿದರೆ ಜೀರೋ ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅನೇಕ ಕಡೆಗಳಲ್ಲಿ ನಾನು ಕೂತವರ ಹತ್ರ ಕೇಳಿದ್ದೆ ಎಷ್ಟು ಜನ ನಾರಾಯಣ ಗುರುಗಳ ಪುಸ್ತಕ ಓದಿದ್ದೀರಿ ಅವರ ಬದುಕಿನ ಜೀವನ ಪುಸ್ತಕ ಅಂತ ಕೇಳಿದರೆ ಕೆಲವು ಜನ ಕೈ ಎತ್ತಾರೆ ನೂರರಲ್ಲಿ ಒಂದು ಎರಡು ಅಷ್ಟೇ ನಾರಾಯಣ ಗುರುಗಳನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಮೊದಲು ಅವರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಸಂದೇಶ ಏನು ಅಂತ ಕೇಳಿದ್ರೆ ನೀನು ಮೊದಲು ವಿದ್ಯಾವಂತನಾಗು ನಿನಗೆ ಬದುಕಿನ ದಾರಿ ಕಾಣ್ತದೆ ಬೆಳಕು ಸಿಗುತ್ತೆ ಸಂಘಟನೆ ಮಾಡು ಅದು ಜಾತಿ ಸಂಘಟನೆ ಮಾಡು ಅಂತ ಅವ್ರು ಹೇಳಿದ್ದಲ್ಲ ಮನುಷ್ಯನಿಗೆ ಬೆಲೆ ಸಿಗುವುದು ಜಾತಿಗೆ ಯಾರು ಬೆಲೆ ಕೊಡುವುದಿಲ್ಲ ಜಾತಿಯಿಂದ ನಮಗೆ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಅದು ಭ್ರಮೆ ಹೊರತು ಅದು ವಾಸ್ತವಿಕತೆ ಅಲ್ಲ ಇವತ್ತು ನಾನು ನಿಮ್ಮಲ್ಲಿ ಕೇಳೋದು ಇಷ್ಟೇ ಎಷ್ಟೋ ವರ್ಷಗಳಿಂದ ಕೆಲವರು ಇಲ್ಲಿ ಬರ್ತಾ ಇದ್ದೇವೆ ನಾವು ನಾವು ನಾರಾಯಣ ಗುರುಗಳಿಂದ ಈ ಕಾರ್ಯಕ್ರಮದಿಂದ ಏನು ಕೊಂಡೋಗಿದ್ದೇವೆ ಗುರುಗಳನ್ನು ನಾವು ಬೇರೆ ಬೇರೆಯಾಗಿ ಉಪಯೋಗ ಮಾಡಿದ್ದೇವೆ ಎಲ್ಲರೂ ನಾವೆಲ್ಲ ಉಪಯೋಗ ಮಾಡಿದ್ದೇವೆ ಅವರನ್ನು ಜಾತಿಯ ಒಂದು ಶಕ್ತಿಯಾಗಿ ನಾವು ಅವರನ್ನು ಉಪಯೋಗ ಮಾಡಿದ್ದೀವಿ ಕೆಲವರು ರಾಜಕೀಯ ಓಟು ಗಳಿಸುವುದಕ್ಕೋಸ್ಕರ ಅವರನ್ನು ಉಪಯೋಗ ಮಾಡಿದ್ದೇವೆ ಕೆಲವರು ಅವರನ್ನು ಧಾರ್ಮಿಕತೆಯಲ್ಲಿ ಏನಾದರೂ ಶೋಷಣೆ ಮಾಡಲಿಕ್ಕಾಗತ್ತೆ ಅದನ್ನು ಉಪಯೋಗ ಮಾಡಿದ್ದೀವಿ ಅಂತೂ ನಾರಾಯಣ ಗುರುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿದ್ದೇವೆ ಆದರೆ ದೇಶಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಅವರನ್ನು ನಾವು ಉಪಯೋಗ ಮಾಡಿದ್ದೇವೆ ಅಂತ ಕೇಳಿದರೆ ಬಹಳ ಕಡಿಮೆ ನಾರಾಯಣ ಗುರುಗಳು ಜಾತ್ಯ ಗುರುಗಳೇ ಅಲ್ಲ ನಾನು ಅವರನ್ನು ಜಾತಿಯ ಗುರು ಅಲ್ಲ ಅಂತ ಕೇಳಿದಾಗ ಹರಿಕೃಷ್ಣ ಬಂಟ್ವಾಳನ್ನು ತುಂಬ ಜನ ಬೈದಿದ್ದಾರೆ ಅವರು ಜಾತಿಯ ಗುರುನ ಹರಿಕೃಷ್ಣ ಜಾತಿಗೆ ವಿರುದ್ಧ ಪಾರ್ತೀರಿ ಅಂತ ನನಗೆ ಅದರಲ್ಲಿ ಬೇಸರ ಇಲ್ಲ ನಾರಾಯಣ ಗುರುಗಳನ್ನು ಅಧ್ಯಯನ ಮಾಡಿದರೆ ನಾನು ಹೇಳಿದ್ದು ಸರಿ ಅಂತ ನಿಮಗೆ ಗೊತ್ತಾಗುತ್ತೆ ಅವರು ಕೇರಳದಲ್ಲಿ ಹುಟ್ಟಿದ್ದು ಜಾತಿ ಸಂಘಟನೆ ಮಾಡಲಿಕ್ಕಲ್ಲ ನೋಡಿ ಅವರೆಂಥ ಕ್ರಾಂತಿಕಾರಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಲಬಾರಿನ ಮಲಪ್ಪುರಂನಲ್ಲಿ ನಡೆದಂತಹ ದಂಗೆ ಏನಿತ್ತು ಆ ದಂಗೆಯ ಮೂಲ ಕಾರಣ ಅಲ್ಲಿರತಕ್ಕಂಥ ಕೆಳ ವರ್ಗದ ಜನರು ಹಿಂದೂ ಧರ್ಮ ಬಿಟ್ಟು ಇಸ್ಲಾಮಿಗೆ ಸೇರಿದರು ಬೌದ್ಧ ಧರ್ಮಕ್ಕೆ ಸೇರಿದರು ಕ್ರೈಸ್ತ ಧರ್ಮಕ್ಕೆ ಸೇರಿದರು ನಾರಾಯಣಗೌಡಗಳು ನೋಡಿದರು ಇದು ಈ ದೇಶಕ್ಕೆ ಅಪಾಯಕಾರಿಯಾದಂತಹ ಒಂದು ಘಟನೆ ಇದರ ವಿರುದ್ಧ ನಾವು ಏನಾದರೂ ಮಾಡಬೇಕು ಅಂತ ಹೇಳಿಕೊಂಡು ಇದೇ ನಾರಾಯಣಗುರುಗಳು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಇವತ್ತಿನ ಶಿವಗಿರಿ ಏನಿದೆ ಅಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಏರ್ಪಾಡು ಮಾಡುತ್ತಾರೆ ಬಹುಶಃ ಜಗತ್ತಿನ ಏಷ್ಯಾ ಖಂಡದಲ್ಲಿ ಬರೀ ಭಾರತ ಅಲ್ಲ ಏಷ್ಯಾ ಖಂಡದಲ್ಲಿ ಯಾರು ಕೂಡ ಮಾಡದಂತಹ ಸರ್ವಧರ್ಮ ಸಮ್ಮೇಳನವನ್ನು ಪರಿಚಯಿಸಿದವರು ನಮ್ಮ ಭಾರತಕ್ಕೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಏನು ಮಾಡಿದರು ಅವರು ಈ ಮತಾಂತರವನ್ನು ಹೇಗೆ ನಿಲ್ಲಿಸುವುದು ಹಿಂದೂ ಧರ್ಮದ ಮೇಲೆ ಆಗಿರತಕ್ಕಂಥ ಅನ್ಯಾಯವನ್ನು ತಡೆ ಅದಕ್ಕೊಂದು ತಡೆ ಆಗಬೇಕು ಅಂತ ಆದರೆ ಏನು ಮಾಡಬೇಕು ಅನ್ನುವಂಥ ಯೋಚನೆ ಮಾಡಿದಂಥ ಒಬ್ಬ ಅದ್ಭುತ ಸಂತ ನಾರಾಯಣ ಗುರುಗಳು ಅದಕ್ಕೋಸ್ಕರ ಆ ಸರ್ವಧರ್ಮ ಸಮ್ಮೇಳನಕ್ಕೆ ಮುಸ್ಲಿಂ ನಾಯಕರನ್ನು ಕರೆಸಿದರು ಕ್ರೈಸ್ತ ನಾಯಕರನ್ನು ಕರೆಸಿದರು ಬ್ರಹ್ಮ ಸಮಾಜದ ನಾಯಕರನ್ನು ಕರೆಸಿದರು ಬೌದ್ಧ ಮತದ ನಾಯಕರನ್ನು ಕರೆಸಿದರು ಕರೆಸುವಾಗ ಇಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು ಆ ವೇದಿಕೆಯ ಮುಂದೆ ಒಂದು ಫಲಕ ಹಾಕಿದ್ರು ಏನು ಹಾಕಿದರು ಈ ಸಮ್ಮೇಳನ ವಾದಿಸಲು ಅಲ್ಲ ಗೆಲ್ಲುವುದಕ್ಕಾಗಿಯೂ ಅಲ್ಲ ನಿಮ್ಮಿಂದ ತಿಳಿಯಲು ನಮ್ಮದನ್ನು ನಿಮಗೆ ತಿಳಿಸಲು ಈ ಸಮ್ಮೇಳನ ಮಾಡಿದ್ದೇನೆ ಅಂತ ಒಂದು ಬೋರ್ಡ್ ಹಾಕಿದರು ಅಲ್ಲಿ ಎಲ್ಲ ಮುಸ್ಲಿಮನ ನಾಯಕ ಕ್ರೈಸ್ತ ನಾಯಕರು ಬೌದ್ಧ ನಾಯಕರು ಮಾತನಾಡಿದ ನಂತರ ಅವರೊಂದು ಕನ್ಕ್ಲೂಷನ್ ಮಾಡ್ತೀವಿ ಈಗ ಅಧ್ಯಕ್ಷರು ಕನ್ಕ್ಲೂಷನ್ ಮಾಡ್ತಾರೆ ದಿನೇಶ್ವರ್ ಮಾಡ್ತಾರೆ ಎಲ್ಲ ಕಾರ್ಯಕ್ರಮ ಆದ ನಂತರ ಆ ಕನ್ಕ್ಲೂಸನ್ ಏನು ಹೇಳಿದ್ರು ಇವತ್ತು ಅವರು ಬರೆದಂಥ ಒಂದೇ ಜಾತಿ ಒಂದೇ ಮತ ಒಂದು ದೇವರು ಇದೆಯಲ್ಲ ಆ ಘೋಷಣೆ ಮಾಡಿದ್ದು ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ಹುಟ್ಟುವಾಗ ದೇವಸ್ಥಾನಕ್ಕೆ ಮಾಡಿಲ್ಲ ಅವರು ಇನ್ನೊಂದು ಹೇಳಿದರು ಅಲ್ಲಿ ಜಾತಿ ಕೇಳಬೇಡ ಜಾತಿ ಹೇಳಬೇಡ ಜಾತಿಯ ಬಗ್ಗೆ ಯೋಚನೆ ಮಾಡಲೇಬೇಡ ಮತ ಜಾತಿ ಯಾವುದಾದರೇನು ಮನುಷ್ಯ ಒಳ್ಳೆಯವನಾದರೆ ಸಾಕು ಬಹುಶಃ ಈ ಅದ್ವೈತ ಸಿದ್ಧಾಂತದ ವೈಜ್ಞಾನಿಕ ಫಿಲಾಸಫಿಯನ್ನು ಜಗತ್ತಿಗೆ ಕೊಟ್ಟ ಮೊಟ್ಟ ಮೊದಲ ಸಂತ ಯಾರಾದರೂ ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ನಾವು ಯೋಚನೆ ಮಾಡಬೇಕು ಅವರು ಯಾವತ್ತೂ ಕೂಡ ಜಾತಿಯ ಉಲ್ಲೇಖ ಮಾಡಲೇ ಇಲ್ಲ ನಂಬ್ತಿರೋ ಬಿಡ್ತಿರೋ ಅವರ ಎಪ್ಪತ್ತನೇ ವರ್ಷದಲ್ಲಿ ನಡೆದಂಥ ಘಟನೆ ನೀವು ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಅವರು ಹೇಳ್ತಾರೆ ಶಿಷ್ಯರತ್ರ ನಾನು ಕೇರಳಕ್ಕೆ ಮತ್ತೆ ಹಿಂತಿರುಗುವುದಿಲ್ಲ ನಾನು ತಮಿಳ್ನಾಡಿಗೆ ಹೋಗಿ ಕೂತ್ಕೊಳ್ತೀನಿ ಅಂತ ಯಾಕೆ ಅಂತ ಶಿಷ್ಯ ಕೇಳ್ತಾನೆ ಆಗ ಅವ್ರು ಏನು ಹೇಳೋದು ನನ್ನ ಸಿದ್ಧಾಂತ ನನ್ನ ತಿ ತತ್ವವನ್ನು ಜಾತಿಯ ಮೂಲಭೂತವಾದಿಗಳು ಅದನ್ನು ಎಳಿತಾ ಇದ್ದಾರೆ ಇದು ನನ್ನ ತತ್ವಕ್ಕೆ ವಿರುದ್ಧವಾಗಿರ್ತದೆ ನನ್ನ ಸಿದ್ಧಾಂತಕ್ಕೆ ತೊಂದರೆ ಆಗುತ್ತದೆ ನಾನು ಇವತ್ತಿನವರೆಗೆ ಯಾವುದಕ್ಕೋಸ್ಕರ ದುಡಿದಿದ್ದೇನೋ ನಾನೊಬ್ಬ ಸಂತನಾಗಿ ಏನು ಮಾಡಿದ್ದನೋ ಅದೆಲ್ಲ ನೀರಿನ ಮೇಲೆ ಹೋಮ ಇಟ್ಟಾಗ ಆಗುತ್ತೆ ಅದಕ್ಕೋಸ್ಕರ ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರು ಇದು ಎಷ್ಟು ಜನರಿಗೆ ಗೊತ್ತಿದೆ ಜಾತೀಯ ಮೂಲಭೂತವಾದಿಗಳು ನನ್ನ ತತ್ವವನ್ನು ಹಾಳು ಮಾಡಲಿಕ್ಕಿದ್ದಾರೆ ಅಂತ ಹೇಳ್ಕೊಂಡು ಬೇಸರದಿಂದ ಕಣ್ಣೀರು ಹಾಕಿ ಹೋಗಿದ್ರು ಒಂಬೈನೂರ ಹನ್ನೆರಡರಲ್ಲಿ ಶ್ರೀಲಂಕಾಕ್ಕೆ ಹೋದರು ಸಾವಿರದ ಒಂಬೈನೂರ ಹದಿನಾರಕ್ಕೆ ಮತ್ತೆ ಹೋದರು ಅವರಿಗೆ ನೋವಾಗಿತ್ತು ಜಾತಿಯಿಂದ ಬದುಕು ಕಟ್ಟಲಿಕ್ಕೆ ಆಗುವುದಿಲ್ಲ ಜಾತಿಯಿಂದ ನಮಗೆ ಜನ್ಮ ಕೊಟ್ಟ ದೇಶವನ್ನು ಆಗುವುದಿಲ್ಲ ಭಾರತದ ಸನಾತನ ಧರ್ಮ ಉಳಿದರೆ ಮಾತ್ರ ನಮ್ಮ ಮಾನವತ್ವ ಇಲ್ಲಿ ಉಳೀತದೆ ಹಿಂದುತ್ವ ಉಳಿತಂಥ ಹೋರಾಟ ನಾರಾಯಣ ಗುರುಗಳು ಅದಕ್ಕೆ ನಾನು ಕೇಳ್ತೇನೆ ಬಿಲ್ಲವರು ನಾವು ಇಲ್ಲಿ ತುಂಬ ಜನ ಇದ್ದೇವೆ ನಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದರೆ ನೀನು ಯಾರು ಅಂತ ಕೇಳಿದರೆ ನಾನು ಹಿಂದುಳಿದವ ಅಂತ ನಾವು ಹೇಳ್ತೀವಿ ಯಾರು ಇರಿ ಪಿರಮೂರ್ತನೇ ಜಾತಿ ಇದೆ ಯಾ ಹಿಂದುಳಿದ ಬರ್ಗದೇನು ನಂಗೆ ಗೊತ್ತಿದ್ದು ನಮ್ಮ ಹಿಂದುಳಿದ ತಂದು ನಮ್ಮ ಮಾತ ಮೂಲ ಕೇರಳ ಒಂದು ನಿಮಿಷ ಯೋಚನೆ ಅಲ್ಪ್ಲೇ ಯದ್ಭಾವಂ ತದ್ಭವತಿ ನೀನು ಏನು ಯೋಚನೆ ಮಾಡ್ತೀಯೋ ಅದೇ ಆಗೋದು ನೀವು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ನಾನು ಹೇಳಿದ್ದಲ್ಲ ನಮ್ಮ ಉಪನಿಷತ್ತುಗಳು ಹೇಳ್ತವೆ ಯದ್ಭಾವಂ ತದ್ಭವತಿ ಏನು ಯೋಚನೆ ಮಾಡ್ತೇವೋ ಅದೇ ಆಗೋದು ಡಾಕ್ಟರ್ ಆಗಬೇಕು ಅಂತಿದ್ರೆ ಇವತ್ತು ಯೋಚನೆ ಮಾಡಬೇಕು ನೀವು ಇಂಜಿನಿಯರ್ ಆಗಬೇಕು ಅಂತಂದರೆ ಇವತ್ತೇ ಯೋಚನೆ ಮಾಡಬೇಕು ಜ್ಞಾನಕ್ಕೆ ಜಾತಿ ಉಂಟಾ ಇಲ್ಲ ಸಾಧನೆಗೆ ಜಾತಿ ಉಂಟಾ ಇಲ್ಲ ಹಾಗಾದರೆ ನಮಗೆ ಯಾಕೆ ಜಾತಿ ಇದು ನಾವು ನಡೆಯುವ ಮಣ್ಣು ನೀನು ಯಾವ ಜಾತಿಯಿಂದ ಕೇಳುವುದಿಲ್ಲ ನಾವು ಕುಡಿಯುವ ನೀರು ನೀನು ಯಾವ ಜಾತಿಯಿಂದ ಕೇಳುವುದಿಲ್ಲ ನಾವು ಸೇವಿಸುವ ಗಾಳಿ ನೀನು ಯಾವ ಜಾತಿಯಿಂದ ಕೇಳುವುದಿಲ್ಲ ನಾವು ಕಾಣುವ ಬೆಳಕು ನೀನು ಯಾವ ಜಾತಿಯಿಂದ ಕೇಳುವುದಿಲ್ಲ ಮತ್ತು ನಮಗೆ ಇದು ಐದು ಇಲ್ಲದಿದ್ದರೆ ಇಲ್ಲಿ ನಾವೆಲ್ಲ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಒಂದೇ ನಿಮಿಷದಲ್ಲಿ ಸತ್ಯ ಹೋಗ್ತೀವಿ ಒಬ್ಬರಿಗೆ ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ ಪಂಚಭೂತಗಳಿಲ್ಲದ ಒಬ್ಬ ಮನುಷ್ಯ ಒಂದು ಜೀವ ಜಂತುಗಳು ಬದುಕಲಿಕ್ಕೆ ಸಾಧ್ಯ ಇಲ್ಲದ ಇರುವಾಗ ನಾರಾಯಣ ಗುರುಗಳು ಅದನ್ನೇ ಒತ್ತಿ ಹೇಳಿದ್ದು ನಾವೆಲ್ಲ ಒಂದೇ ಜಾತಿ ಅಂದ್ರೆ ಮನುಷ್ಯ ಜಾತಿಯವರು ಇನ್ನೂ ಅದ್ಭುತವಾದಂಥ ಚಿಂತನೆ ಇದೆ ಅವರ ಹತ್ರ ಏನು ಅವ್ರು ಹೇಳ್ತಾರೆ ನಾನು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋದನ್ನು ಒಪ್ಪುದಿಲ್ಲ ಎಷ್ಟೋ ಜನ ಒಂದೇ ಜಾತಿ ಅಂದರೆ ಹೇಗೆ ಆಗೋದು ಇಲ್ಲಿ ಬಿಲ್ಲವರು ಬಂಟರು ಕೊಂಕಣರು ಜೈನರು ಬ್ರಾಹ್ಮಣರು ಮುಸ್ಲಿಮರು ಕ್ರಿಶ್ಚಿಯರ್ ಇದ್ದಾರೆ ಅದೇ ಒಂದೇ ಜಾತಿ ಆಗೋದು ಅಂತ ಅದಕ್ಕೆ ಅವರಿಗೆ ಉತ್ತರ ಕೊಟ್ಟದ್ದು ನೋಡಿ ಇಂಥ ಅದ್ಭುತ ಉತ್ತರ ಕೊಟ್ಟರು ಅವರು ಮಾನವ ತಳಿ ಒಂದೇ ನಾಯಿ ಒದಗೆ ಒಂದು ತಳಿ ಸಿಂಹಕ್ಕೆ ಒಂದೇ ತಳಿ ಇರೋದು ಹುಲಿಗೂ ಒಂದೇ ತಳಿ ಇರೋದು ಎರಡಿದೆಯಾ ನಾಯಿ ಕೂಡ ಒಂದೇ ಅದು ನಾಯಿ ಯಾವ ನಾಯಿ ಆಗ್ಬೋದು ಜರ್ಮನ್ ಶಫರ್ಡ್ ಆಗ್ಬೋದು ಗೋಲ್ಡನ್ ಡಿಟ್ಟಿಟ್ರು ಆಗ್ಬೋದು ಬೀಗಲೂ ಆಗಬಹುದು ಡಾಬರ್ ಮ್ಯಾನು ಆಗಬಹುದು ನಾಯಿ ನಾಯಿ ತಾನೇ ಬೇರೆ ಆಗುತ್ತಾ ಆ ನಾಯಿಯನ್ನು ಗುರುತದೆ ಯಾರಾದರೂ ಬೇರೆ ನಾಯಿ ಅಲ್ಲ ನಾಯಿಯೆಲ್ಲ ಏನಾರು ಹೇಳ್ತಾರೆ ನಾಯಿ ಅಂತ ಹೇಳೋದು ಅದರಲ್ಲಿ ಜಾತಿ ಭೇದ ಇಲ್ಲ ಹುಲಿ ಹೇಳಿದು ಅದು ಆಕು ಹುಲಿ ಇದು ಈ ಹುಲಿ ಅಂತೇಳಿ ಒಂದೇ ಹುಲಿ ಒಂದೇ ಸಿಂಹ ಒಂದೇ ಹುಲಿ ಹುಲಿಯನ್ನು ಗುರುತಿಸ್ತದೆ ಸಿಂಹ ಸಿಂಹವನ್ನು ಗುರುತಿಸ್ತದೆ ನಾಯಿ ನಾಯಿಯನ್ನು ಗುರುತಿಸ್ತದೆ ಬೆಕ್ಕು ಬೆಕ್ಕನ್ನು ಗುರುತಿಸುತ್ತದೆ ಕೋಳಿ ಕೋಳಿಯನ್ನು ಗುರುತಿಸ್ತದೆ ಆದರೆ ಮಾನವರು ಮಾನವರನ್ನು ಗುರುತಿಸುವುದಿಲ್ಲ ಯಾಕೆ ಜಾತಿಯನ್ನೇ ಗುರುತಿಸುವುದು ಇದು ತೊಂದರೆ ಅಂತ ಹೇಳಿ ನಾನು ಹೇಳೋದು ಇದು ಅವ್ರು ಹೇಳೋದು ಅದನ್ನೇ ನಾವು ಇಲ್ಲಿ ನಮ್ಮ ತುಳುನಾಡನ್ನು ತಗೊಳ್ಳಿ ನೀವು ನೀವು ತುಳುನಾಡಿನ ಸಂಪ್ರದಾಯವನ್ನು ತುಳುನಾಡಿನ ಚರಿತ್ರೆ ಇಲ್ಲಿ ಎಷ್ಟೋ ಜನ ಬಿಲ್ಲವರಿಗೆ ಗೊತ್ತಿಲ್ಲ ಬಿಲ್ಲವರಲ್ಲಿ ಇಲ್ಲಿ ತುಳುನಾಡಿನಲ್ಲಿ ಒಂದು ಐನೂರು ಆರುನೂರು ವರ್ಷಗಳಿಂದ ಆರುನೂರು ವರ್ಷಗಳ ಹಿಂದೆ ತೆಗೊಳ್ಳಿ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಒಂದೇ ಜಿಲ್ಲೆ ಇದಕ್ಕೆ ತುಳುನಾಡಿನ ಕರಾವಳಿ ಅಂತ ನಾವು ಕರೀತೀವಿ ವರ್ಗದ ಜನ ನೀವು ನೋಡಿ ಹಿಂದೆ ಹೋಗಿ ಸ್ವಲ್ಪ ಗೊತ್ತಾಗುತ್ತೆ ಒಂದು ಬಿಲ್ಲಾಲರು ಇನ್ನೊಂದು ಕಂಡಾಲರು ಮತ್ತೊಂದು ಮುರಕಾಲರು ಮತ್ತೊಂದು ಮುಂಡಾಲರು ಕಡೆಯದಾಗಿ ಸ್ಥಾನಿಕರು ಇದು ಐದು ವರ್ಗ ಬಿಟ್ಟರೆ ನಮ್ಮ ತುಳುನಾಡಿನಲ್ಲಿ ಬೇರೆ ಯಾವ ಜಾತಿ ಧರ್ಮದವರು ಇರಲಿಲ್ಲ ಬಿಲ್ಲಾಲರು ಹೇಳಿದ್ರೆ ಬಿರುವ ಜಾತಿಯವರು ಬಿಲ್ಲಾಲರು ಬಿಲ್ಲುವ ವಿದ್ಯೆಯಲ್ಲಿ ಪ್ರವೀಣರಾಗ ಅವರು ಕಂಡಾಲರು ಅಂತಾರೆ ಗದ್ದೆಯಲ್ಲಿ ದುಡಿಯುವವರು ಅದನ್ನು ಬಂಟರು ಅಂತ ಕರೀತಾರೆ ಮುಂಡಾಲರು ಮುರಕಾಲರು ಹೇಳಿದ್ರೆ ಮೀನು ಹಿಡಿಯುವವರು ಮುರಕಾಲರು ಅವರನ್ನು ಮರಕಾಲರು ಅಂತ ಹೇಳಿದರು ಮತ್ತೊಬ್ಬರು ಮುಂಡಾಲರು ಅಂತ ಹೇಳಿದ್ರೆ ದೇಹ ಶಕ್ತಿ ಇರತಕ್ಕಂಥವ್ರು ಸೈನಿಕರಾಗಲಿಕ್ಕೆ ಅರ್ಹತೆ ಇದ್ದವರು ಅವರು ಮುಂಡಾಳವರು ಸ್ಥಾನಿಕರು ಅಂತ ಕೇಳಿದರೆ ದೈವ ದೇವರುಗಳನ್ನು ಪೂಜೆ ಮಾಡುವವರು ಸ್ಥಾನಿಕರು ಇದೇ ಐದೇ ಇದ್ದದ್ದು ಇಲ್ಲಿ ಯಾವ ಮುಸ್ಲಿಮು ಇರಲಿಲ್ಲ ಯಾವ ಕ್ರೈಸ್ತನು ಇರಲಿಲ್ಲ ಯಾವ ಬೌದ್ಧನು ಇರಲಿಲ್ಲ ನೋಡಿ ಗೊತ್ತಾಗುತ್ತೆ ನಮಗೆ ಹಾಗಾದರೆ ಈಗ ಬಿಲ್ಲವರು ಹಿಂದುಳಿದವರು ಕುಲಾಲರು ಹಿಂದಿಗರು ಗಾಣಿಗರು ಹಿಂದಿ ಹಿಂದುಳಿದವರು ಯಾಕೆ ಆಯಿತು ನಾನು ನಿಮಗೊಂದು ಇಲ್ಲಿ ಕೇಳ್ತಾ ಇದ್ದೇನೆ ಬಿಲ್ಲವರು ಯಾರು ಬಿಲ್ಲವರು ಹಿಂದುಳಿದರಾಗುತ್ತಿದ್ದರೆ ಮರ್ತವೈದ್ಯ ಅಂತ ಇದ್ದ ಮಂಗಳೂರಿನಲ್ಲಿ ಈಗ ಐನೂರು ವರ್ಷಗಳ ಹಿಂದೆ ಚರಿತ್ರೆ ನೋಡಿ ಮರ್ತವೈದ್ಯ ಯಾರು ಉಳ್ಳಾಳದ ರಾಣಿ ಅಬ್ಬಕ್ಕೆಯ ಗುರು ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡುವಂಥ ಕಾಲಘಟ್ಟದಲ್ಲಿ ಅವರ ಸೈನ್ಯ ಅತಿ ಹೆಚ್ಚಿತ್ತು ಅವರನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಲಘಟ್ಟದಲ್ಲಿ ನೋಡಿ ಒಂದು ಅದ್ಭುತ ಶಕ್ತಿ ನಮ್ಮಲ್ಲಿದೆ ಮರ್ತ ವೈದ್ಯ ಕುಳಿತಲ್ಲಿ ತಪಸ್ಸಿಗೆ ಕೂತು ಉಳ್ಳಾಳದ ರಾಣಿಗೆ ಧಾರ್ಮಿಕ ಶಕ್ತಿಯ ಪ್ರಯೋಗವನ್ನು ಕೊಟ್ಟು ಪೋರ್ಚುಗೀಸರನ್ನು ಸೋಲಿಸುವಂಥ ಶಕ್ತಿಯನ್ನು ಮರ್ತ ವೈದ್ಯ ಮಾಡಿದ್ದ ಅನ್ನುವಂಥದ್ದು ಚರಿತ್ರೆ ಇದು ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಬಿಲ್ಲವ ಹಿಂದುಳಿದವರ ಇನ್ನೊಬ್ಬರು ಕಂಕ ಬೈದು ಗೊತ್ತಿರಬೇಕು ಇಲ್ಲಿ ಬಂದಂತ ಬರೀ ನಾವು ಇಲ್ಲಿ ಬಂದು ನಾ ನಾರಾಯಣ ಗುರುಗಳು ಊಟ ಮಾಡಿ ಹೋಗುದಲ್ಲ ಈ ಕಾರ್ಯಕ್ರಮ ಮಾಡಿದ್ರೆ ಉದ್ದೇಶ ಇಲ್ಲಿಂದ ಹೋಗುವಾಗ ಕೆಲವೊಂದು ವಿಚಾರಗಳನ್ನು ಪಡ್ಕೊಂಡು ಹೋಗಬೇಕು ಮುಂದೆ ಮನೆಗೆ ಹೋಗುವಾಗ ಯಾನು ಹಿಂದುಳಿದೆ ಮಾರೇ ಪಂಡ ಹೋದರೆ ಹೋಯ್ತು ನೀವು ತಪ್ಪಿ ಕೂಡ ನಾವು ಇವತ್ತಿನಿಂದ ಒಂದು ಇದು ಇದು ಇದಲ್ಲ ಖಾಲಿ ನಾವು ಬಿಲ್ಲವರಲ್ಲ ನಾನೀಗ ಹೇಳಿದೆ ನಮ್ಮ ಪತ್ರಕರ್ತರ ಹತ್ರ ಈ ಗುರು ಜಯಂತಿ ಮುಂದಿನ ದಿನದಲ್ಲಿ ಬಂಟ್ವಾಳ ತಾಲೂಕಿಗೆ ಬೇಕಾದರೆ ಸಂಜಿವೆ ನಮ್ಮ ಭುವನೇಶ್ವರೇ ಒಂದು ಕಮಿಟಿ ಮಾಡಬೇಕು ನಾವು ಬಂಟ್ವಾಳ ತಾಲೂಕು ನಾರಾಯಣಗುರು ಜಯಂತಿ ಮಾಡಲಿದ್ದಕ್ಕೆ ತಾಲೂಕಿನ ಒಂದು ಕಮಿಟಿ ಮಾಡಬೇಕು ಈ ಕಮಿಟಿಯ ನೇತೃತ್ವವನ್ನು ಬೇಕಾದರೆ ನೀವು ತಗೊಳ್ಳಿ ಇದೊಂದು ಸಾರ್ವಜನಿಕ ಸಮಾವೇಶ ಆಗಬೇಕು ಸಾರ್ವಜನಿಕ ನಾರಾಯಣಗುರು ಜಯಂತಿ ಆಗಬೇಕು ನಾರಾಯಣಗುರು ಜಯಂತಿಯನ್ನು ಯಾವತ್ತು ಕೂಡ ಒಂದು ಜಾತಿಗೆ ಸೀಮಿತಗೊಳಿಸಬೇಡಿ ಅವರನ್ನು ದೇಶದ ಆಸ್ತಿಯನ್ನಾಗಿ ಮಾಡಬೇಕು ಅಂತಾದರೆ ಸಮಸ್ತ ನಾವು ಜಾತಿ ಸಮಾಜವರು ಸೇರಬೇಕು ಇನ್ನೊಂದು ಐದು ವರ್ಷದ ಮಟ್ಟಿಗೆ ಭಾರತ ಭಾರತವಾಗಿ ಉಳಿಬೇಕು ಅಂತಾದರೆ ನೋಡಿ ನೀವು ಪತ್ರಿಕೆಯನ್ನು ಓದಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು ಎಲ್ಲ ಕ್ಷೇತ್ರದಲ್ಲಿ ಭಾರತ ತನ್ನ ಸ್ವಾವಲಂಬನೆಯಿಂದ ಬದುಕಬೇಕನ್ನುವಂಥ ನಮ್ಮ ದೇಶದ ಕೇಂದ್ರ ಸರ್ಕಾರ ಹೇಳುವಾಗ ಇವತ್ತು ನಿನ್ನೆ ಬಿಹಾರನಲ್ಲಿ ಎಂಟು ಜನ ಅರೆಸ್ಟ್ ಆಯಿತು ಏನ್ ಹೇಳಿದರು ಎರಡು ಸಾವಿರದ ನಲ್ವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ದೇಶವಾಗಿ ಮಾಡ್ತೀವಿ ಅನ್ನುವಂತಹ ಸಾಹಿತ್ಯದ ಜೊತೆ ನೋಡಿ ಇಲ್ಲಿ ಪೊಲೀಸ್ ಅಧಿಕಾರಿಯವರು ಬಂದಿದ್ದಾರೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು ಇದು ಜಗತ್ತಿಗೆ ವಿಶ್ವಗುರು ಆಗಬೇಕು ಅಂತ ಹೇಳತಕ್ಕಂಥ ಭಾರತವನ್ನ ಎರಡು ಸಾವಿರದ ನಲವತ್ತೇಳಕ್ಕೆ ಇಸ್ಲಾಂ ದೇಶ ಆಗಬೇಕು ಅನ್ನುವಂತಹ ಯೋಚನೆ ಷಡ್ಯಂತ್ರ ನಡೀತದೆ ಅದಕ್ಕೊಂದು ಕೆಲವೊಂದು ರಾಜ್ಯಗಳನ್ನು ಅವರು ಹೇಳ್ತಾ ಇದ್ದಾರೆ ಕೇರಳ ಅಸ್ಸಾಂ ಮತ್ತು ಉತ್ತರ ಪ್ರದೇಶ್ ಇದನ್ನು ಮೊದಲಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಸೊ ಇಂಥ ಕಾಲದಲ್ಲಿ ನೀವೇನು ಮಾಡ್ತೀರಿ ಸ್ವಲ್ಪ ಕಣ್ಣು ಬಿಟ್ಟು ಕೇಳಿ ಕಿವಿ ಕೊಟ್ಟು ಅರಳಿಸಿ ಇವನು ನಮ್ಮ ಹತ್ತಿರದ ಬಾಂಗ್ಲಾದೇಶ ಇದೆ ಎಷ್ಟು ಜನ ಹಿಂದೂಗಳನ್ನು ಕೊಂದು ಗೊತ್ತಾ ನಿಮಗೆ ಎಷ್ಟು ಜನ ಮಹಿಳೆಯರ ಹಿಂದೂಗಳ ಅತ್ಯಾಚಾರ ಆಯ್ತು ಬಲತ್ಕಾರ ಆಯ್ತು ಏನು ಮಾಡ್ಬೇಕು ಅವ್ರು ಹೇಳ್ತಾ ಇದ್ದಾರೆ ಭಾರತದ ನೋಡ್ತಾ ಇದ್ದಾರೆ ನಮ್ಮನ್ನು ಕಾಪಾಡಿದ್ದೆ ನಾವೇನು ಮಾಡ್ಲಿಕ್ಕೆ ಆಗುತ್ತೆ ಮುಂದೆ ಈ ಪರಿಸ್ಥಿತಿ ಭಾರತಕ್ಕೆ ಬೇಕು ಅಂತ ನಾವು ಹೇಳ್ತಿದ್ದೇವಾ ಹೇಳಿ ನಮ್ಮ ಜ್ಞಾನ ಎಲ್ಲಿರಬೇಕು ಅರಬೆಂದ ಮನಸ್ಸುಗಳಿಂದ ಅರಬೆಂದ ಹೃದಯಗಳಿಂದ ದೇಶದಲ್ಲಿ ಜಗತ್ತಿನಲ್ಲಿ ಆಗತಕ್ಕಂಥ ಹಾಗು ಹೋಗುಗಳ ಬಗ್ಗೆ ನಾವು ಮೌನವಾಗಿದ್ದರೆ ಇವತ್ತು ಬಾಂಗ್ಲಾದೇಶಕ್ಕಾದ ಪರಿಸ್ಥಿತಿ ನಮ್ಮ ಹಿಂದೂಗಳದ್ದು ಪಾಕಿಸ್ತಾನದಲ್ಲಿ ಆದಂಥ ಹಿಂದೂಗಳು ಇಲ್ಲಿರತಕ್ಕಂಥ ಗುರು ಏನು ಆವತ್ತಿ ಹೇಳಿದ್ದಾರೆ ಇವತ್ತು ಭಾರತ ಒಂದಾಗಿ ಒಂದು ಒಂದಾಗಿ ಇಲ್ಲದೆ ಹೋದರೆ ಭಾರತದ ಸನಾತನ ಧರ್ಮ ಉಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗದೆ ಹೋದರೆ ನಮ್ಮ ದೇಶ ಕೂಡ ನಾಶ ಆಗುತ್ತೆ ಅನ್ನುವ ಚಿಂತನೆಯನ್ನು ಕೊಟ್ಟಿದ್ದೀರಿ ಇವತ್ತು ನಾರಾಯಣ ಗುರುಗಳು ಉಳಿಬೇಕು ಅಂತ ಆದರೆ ಸ್ವಾಮಿ ವಿವೇಕಾನಂದರು ಉಳಿಬೇಕು ಅಂತ ಆದರೆ ನಾವು ಎಲ್ಲಿ ಕುಳಿತಂಥ ಪ್ರತಿಯೊಬ್ಬ ಬಿಲ್ಲಾವು ಕೂಡ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಕಾಲಘಟ್ಟದಲ್ಲಿ ನಿಲ್ಲಬೇಕಾಗಿದೆ ನಾವು ಬಿಲ್ಲವರು ಯಾರು ನಾನು ಎಷ್ಟೋ ಸಾರಿ ಹೇಳಿದ್ದೆ ಕಳೆದ ಬಾರಿ ಕೂಡ ಹೇಳಿದ್ದೇನೆ ಆ ನಂತರ ಬಿಲ್ಲವರು ಸಾಮಾನ್ಯರ ಕಂಕನಾಡಿ ನೋಡಿ ಇವತ್ತು ಕೋಟಿ ಚೆನ್ನಾರ ಗರಡಿದೆ ಯಾರದು ಕಂಕ ವೈದ್ಯ ಅಂತ ಕಂಕ ಪೂಜಾರಿಯ ಜಾಗ ಅದು ಐವತ್ತೆರಡು ಎಕರೆ ಜಾಗ ಇದ್ದದು ಐವತ್ತೆರಡು ಎಕರೆ ಆ ಜಾಗ ಇಡೀ ಕಂಕನಾಡಿ ಒಬ್ಬ ಕಂಕ ಬೈದ್ಯ ಅನ್ನವಾನ ಹೆಸರಿನಲ್ಲಿದ್ದದ್ದು ಇವತ್ತು ಆ ಕವಟಿ ಗರಡಿ ಅತ್ಯಂತ ಬಹಳ ಪವಿತ್ರವಾದ ಮತ್ತು ಬಹಳ ಒಂದು ಶಕ್ತಿ ಇದೆ ಅಲ್ಲಿಗೆ ಯಾಕೆ ಅದು ಆ ಕಂಕ ಬೈದ್ಯ ಒಬ್ಬ ಬ್ರಹ್ಮಜ್ಞಾನಿ ಅವನು ಅಲ್ಲೇ ತಪಸ್ಸು ಮಾಡ್ತಾ ಇದ್ದ ಅಂತ ಶಕ್ತಿಯ ಜಾಗ ಕಂಕನಾಡಿ ಆಯಿತು ಕಂಕ ಬೈದ್ಯ ಹಿಂದುಳಿದಾಗುತ್ತಿದ್ದರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಪ್ರಭಂಜನೆ ಆಗ್ತಿದ್ನ ಇಲ್ಲ ಇನ್ನೊಬ್ಬರು ತೋಮ ವೈದ್ಯ ಅಂತ ಮೂರನೇ ಅವರು ನಾಲ್ಕು ಅಂತ ಬಹಳ ಯಾಕಂದ್ರೆ ನಾವು ಇವತ್ತರಿಂದ ನಾವು ಯಾರು ನಾವು ಹಿಂದುಳಿದವರು ಅಲ್ಲ ನಮ್ಮ ಸಾಧನೆ ಮಾಡಿದ್ರೆ ನಾವು ಮುಂದುವರಿಲಿಕ್ಕೆ ಆಗುತ್ತೆ ಜನಿವಾರ ಹಾಕಿದ್ರೆ ಮಾತ್ರ ಜ್ಞಾನಿಗಳಾಗೋದು ಜನಿವಾರ ಹಾಕೊಂಡ್ರೆ ಮಾತ್ರ ವೇದಗಳನ್ನು ಓದಬಹುದು ಜನಿವಾರ ಹಾಕೊಂಡ್ರೆ ಮಾತ್ರ ಭಗವದ್ಗೀತೆಯನ್ನು ಪಠಿಸಬಹುದು ಜನಿವಾರ ಹಾಕೊಂಡ್ರೆ ಮಾತ್ರ ನಾವು ಭಾಗವತ ರಾಮಾಯಣವನ್ನು ಪಡಿಸಬಹುದು ಅನ್ನುವಂತ ಚಿಂತನೆ ಇಲ್ಲಿಲ್ಲ ನಾವು ಇವತ್ತು ಯೋಚನೆ ಅದಕ್ಕೆ ನಾನು ಹೇಳುದು ತೋಮ ವೈದ್ಯ ಯಾರು ಅಣಿ ಮಾತೃ ಸಿದ್ಧಿ ಪಡೆದಂಥ ಮೊಟ್ಟ ಮೊದಲ ಬಿಲ್ಲವ ಅಣಿ ಮಾತ್ರ ಸಿದ್ಧಿ ಅಂದರೆ ಏನು ನೀರಿನಲ್ಲಿ ಮೀನಿನಂತೆ ಈಜಲಿಕ್ಕೆ ಸಾಧ್ಯ ಆಗುತ್ತೆ ಗಾಳಿಯ ವೇಗದಲ್ಲಿ ನಡಿಲಿಕ್ಕಾಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಶಂಕರಾಚಾರ್ಯರು ಅಣಿ ಮಾತ್ರ ಸಿದ್ಧಿ ಪಡೆದವರು ಮಧ್ವಾಚಾರ್ಯರು ಅಣಿ ಮಾತ್ರ ಸಿದ್ಧಿ ಪಡೆದವರು ಅವರು ನೀರಿನಂತೆ ಈಜ್ತಾ ಇದ್ರಂತೆ ಗಾಳಿಯ ವೇಗದಲ್ಲಿ ಹೋಗ್ತಾ ಇದ್ರು ಅದನ್ನು ನಮ್ಮದ ಊರಿನ ಕಂಕಾಯಿ ನಮ್ಮ ಮಂಗಳೂರಿನ ವೈದ್ಯ ಮಾಡಿದ್ರು ಅಣಿ ಮಾತ್ರ ಸಿದ್ಧಿ ಪಡೆದಂತ ಒಬ್ಬ ಅದ್ಭುತ ಅಂತ ಇನ್ನೊಬ್ಬರು ಬೆರ್ಮ ವೈದ್ಯ ಇದು ನಮ್ಮ ಚರಿತ್ರೆ ಗೊತ್ತಿಲ್ಲಿ ಯಾಕಂತ ಹೇಳಿದ್ರೆ ನಾನು ಬಿಲ್ಲವಂದರೆ ಯಾರು ಅಯ್ಯೋ ದಾಲ ಅದು ಅಲ್ಲ ಅದಕ್ಕೆ ನಿಮಗೆ ನಾನು ನೆನಪಿಸ್ತಾ ಇದ್ದೇನೆ ಯಾರು ಇತಿಹಾಸ ಚರಿತ್ರೆಯನ್ನು ಓದುವುದಿಲ್ಲ ಯಾರು ಇತಿಹಾಸ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅವನು ಯಾವತ್ತೂ ಕೂಡ ಇತಿಹಾಸ ನಿರ್ಮಾಣ ಆಗೋದಿಲ್ಲ ನೀವು ನೀರಿನಲ್ಲಿ ಸ್ನಾನ ಮಾಡಿದರೆ ಬಟ್ಟೆ ಬದಲಾಯಿಸಬಹುದು ಅಷ್ಟೇ ಆದರೆ ನೀವು ಬೆವರಿನ ಹನಿಯಿಂದ ಸ್ನಾನ ಮಾಡಲಿ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗುತ್ತೆ ಇದು ಚರಿತ್ರೆ ಇದು ವಾಸ್ತವಿಕತೆ ನೀರಿನಲ್ಲಿ ಸ್ನಾನ ಮಾಡಿದರೆ ಬಟ್ಟೆ ಬದಲಾಯಿಸುವುದು ಅಷ್ಟೇ ಬೆವರಿನ ಸ್ನಾನ ಮಾಡಿ ಇತಿಹಾಸವನ್ನು ಬದಲಿಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಬೆರ್ಮವೇದಿ ಯಾರು ಚತುರ್ವೇದಗಳನ್ನು ಕಲಿತವ ಚತುರ್ವೇದಗಳು ಶಂಕರಾಚಾರ್ಯ ವೇದ ವ್ಯಾಸರು ಯಾರು ವೇದವ್ಯಾಸ ಯಾರು ಜನಿವರ ಅಲ್ಲ ಒಬ್ಬ ಬೆಸ್ತನ ಮಗ ವೇದವ್ಯಾಸರು ಒಬ್ಬ ಬೆಸ್ತನ ಮಗ ಮೀನು ಹಿಡಿಯುವವನ ಮಗ ವೇದವ್ಯಾಸ ಅವರನ್ನು ಯಾರು ಪೂಜೆ ಮಾಡುವುದಿಲ್ಲ ಎಲ್ಲ ಜನಿವಾರ ಹಾಕಿದವರು ಪೂಜೆ ಮಾಡ್ತಾರೆ ಅವರು ಬರೆದಂಥ ಚತುರ್ವೇದಗಳನ್ನ ಬಾಯಿಪಾಠ ಮಾಡ್ತಾರೆ ನಮ್ಮ ಬಿಲ್ಲವಾಗಿರ್ತಕ್ಕಂಥ ಒಬ್ಬ ಧರ್ಮ ವೈದ್ಯ ಚತುರ್ವೇದದಲ್ಲಿ ಸಾಮವೇದವನ್ನ ಮಂಡನೆ ಮಾಡಲಿಕ್ಕೆ ಕೇರಳದ ತಿರುವಂಕೂರಿನ ಆದಿತ್ಯವರ್ಮನ ರಾಜಸ್ಥಾನಕ್ಕೆ ಹೋಗ್ತಾನೆ ಗುಂಡೂರು ಗುತ್ತು ಚಾಂಪಣ್ಣ ಶೆಟ್ಟಿ ಅಂತ ಇದ್ರು ಆಗ ಅವರ ಜೊತೆ ಕೇರಳಕ್ಕೆ ಹೋಗಿ ತಿರುವಂಕೂರಿನ ಆದಿತ್ಯವರ್ಮನ ಆಸ್ಥಾನದಲ್ಲಿ ಎಲ್ಲ ವಿದ್ವಾಂಸರಿದ್ದರೂ ಅವರ ಮಧ್ಯೆ ಹೋಗಿ ಸಾಮಭೇದವನ್ನು ಮಂಡನೆ ಮಾಡ್ತಾನೆ ಮೊದಲ ಬಹುಮಾನವನ್ನು ಪಡೆಯುವ ವಿದ್ವಾಂಸರಿದ್ದರೆ ನಮ್ಮ ಧರ್ಮ ವೈದ್ಯ ಒಬ್ಬ ಬಿಲ್ಲವ ಜಾತಿಗೆ ಸೇರಿದವನು ಅರ್ಥ ಮಾಡಿಕೊಳ್ಬೇಕು ನೀವು ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ನಿಮ್ಮ ಹತ್ತಿರದ ಉಪ್ಪಿನಂಗಡಿ ಉಪ್ಪಿನಂಗಡಿಯ ಮೊನ್ನೆ ದಿನೇಶ್ರು ಕೂಡ ಉಚ್ಚಾರ ಅದರ ಬಗ್ಗೆ ಹೇಳಿದ್ರು ಕಾಣ್ ನನಗೆ ನಂಗೆ ಗೊತ್ತಿಲ್ಲ ಮಂಜು ವೈದ್ಯ ಮಂಜು ವೈದ್ಯ ನಮ್ಮ ಹತ್ತಿರದ ಎಷ್ಟು ದೂರ ಅಲ್ಲ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇರೋದು ಮಂಜು ವೈದ್ಯ ಅಂತ ಬ್ರಿಟಿಷರ ಖಜಾನೆಯ ಮುಖ್ಯಸ್ಥ ಅತ್ಯಂತ ಅದ್ಭುತವಾಗಿ ಇಂಗ್ಲೀಷ್ನಲ್ಲಿ ಮಾತನಾಡತಕ್ಕಂಥ ತಾಕತ್ತಿದ್ದವನು ಆ ಕಾಲದಲ್ಲಿ ಶಾಲೆ ಇರಲಿಲ್ಲ ಕಾಲೇಜ್ ಆಗಿರಲಿಲ್ಲ ಮಂಜು ವೈದ್ಯ ಅತ್ಯಂತ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದ ಬ್ರಿಟಿಷರಿಗೆ ಆಶ್ಚರ್ಯ ಆಗ್ತಾ ಇತ್ತು ಎಂತ ಇಂಗ್ಲೀಷ್ ಇವನಲ್ಲಿ ಪ್ರಾಢ್ಯ ಇದೆ ಅಂತ ಅದಕ್ಕೋಸ್ಕರ ಬ್ರಿಟಿಷರಿಗೆ ಜತೆ ಭಾಳ ಅಂದರೆ ಕಾಮ್ಯುನಿಕೇಷನ್ ಮಾಡಲಿಕ್ಕೆ ಇವನು ಮಾಡಿದರು ಆದರೆ ಅವನಲ್ಲಿ ಏನಿತ್ತು ನಾನು ಬ್ರಿಟಿಷರ ಖಜಾನೆಯ ಮುಖ್ಯಸ್ಥ ಆಗಿರ್ಬೋದು ಆದರೆ ನನ್ನ ಮಣ್ಣು ಈ ದೇಶದ ಮಣ್ಣು ಗುಲಾಮಗಿರಿಯಲ್ಲಿದೆ ಇದನ್ನು ಇವತ್ತಲ್ಲ ನಾಳೆ ಈ ಬ್ರಿಟಿಷರ ಕೈಯಿಂದ ತೆಗೆದು ರಾಷ್ಟ್ರದ ಕೆಲಸ ನಾನು ಮಾಡಬೇಕು ಅಂತ ಚಿಂತನೆ ಇತ್ತು ನಮ್ಮ ರಾಮಯ್ಯಗೌಡರು ಸುಳ್ಯದವರು ಸೇರಿ ಮಂಗಳೂರಿನ ಟಾಗೂರ್ ಪಾರ್ಕ್ನಲ್ಲಿ ಭಾರತದ ಧ್ವಜವನ್ನು ಹಾರಿಸುವ ಕಾಲಘಟ್ಟದ ಮುಂಚೂಣಿಯಲ್ಲಿ ಇದ್ದವ ವೈದ್ಯ ನಮ್ಗೆ ಗೊತ್ತಿಲ್ಲ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಡಾಕ್ಟ್ರ್ ಆದಂಥ ಬಿಲ್ಲವರಿದ್ದಾರೆ ಇಂಜಿನಿಯರ್ ಆದ ಬಿಲ್ಲವರಿದ್ದಾರೆ ವಿಜ್ಞಾನಿ ಆದ ಬಿಲ್ಲವರಿದ್ದಾರೆ ಕಾಮರ್ಸ್ ತಗೊಂಡವರಿದ್ದಾರೆ ಸೈನ್ಸ್ ತಗೊಂಡವರಿದ್ದೀರಿ ಆರ್ಟ್ಸ್ ತಗೊಂಡವರು ಇದ್ದೀರಿ ಎಮ್ ಎಸ್ ಸಿ ಎಮ್ ಎಮ್ ಕಾಮ್ ಎಲ್ ಎಲ್ ಬಿ ಮಾಡಿದವರು ಅದಕ್ಕೆ ಜಾತಿ ನಿಮಗೆ ಸಾಧನೆ ಮಾಡಿದ್ದ ಇಲ್ಲ ನಿಮ್ಮ ಮೆದುಳು ಕೆಲಸ ಮಾಡಿತ್ತು ಮೆದುಳು ಕೆಲಸ ಮಾಡಬೇಕು ನಾವು ಇದು ಆಗದಿದ್ರೆ ಆಗೋದೇ ಇಲ್ಲ ಜೊತೆಗೆ ಬರೀ ಕಲ್ತರೆ ಸಾಧ್ಯ ಇಲ್ಲ ನೋಡಿ ಡಾಕ್ಟ್ರ್ ಕಲಿಸಲಿಕ್ಕೆ ಕಾಲೇಜಿದೆ ಯೂನಿವರ್ಸಿಟಿ ಇದೆ ಇಂಜಿನಿಯರ್ ಕಲಿಸಿ ಯೂನಿವರ್ಸಿಟಿ ಇದೆ ಎಲ್ಲ ಕ್ಷೇತ್ರ ಯೂನಿವರ್ಸಿಟಿ ಇದೆ ಮನುಷ್ಯತ್ವವನ್ನು ಕಲಿಸೋ ಯೂನಿವರ್ಸಿಟಿಗಳೇ ಇಲ್ಲ ಇಷ್ಟವರೆಗೆ ಯಾರು ತಯಾರು ಮಾಡಿಲ್ಲ ಮಾಡಿದ್ದಾರೆ ಯಾರಾದರೂ ಇಲ್ಲ ಯಾರು ತಯಾರು ಮಾಡೋದು ಇದಕ್ಕೆ ನಾರಾಯಣ ಗುರುಗಳು ಅದನ್ನು ಹೇಳಿದ್ದು ಜ್ಞಾನ ಸಂಪಾದನೆ ಅಂದರೆ ಏನು ಬರೀ ನೀವು ಕಾಲೇಜಿಗೆ ಹೋಗುವಂತಲ್ಲ ಮುಂದಿನ ಪೀಳಿಗೆಯನ್ನು ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ನಮ್ಮ ಯುವಕರನ್ನು ತಯಾರು ಮಾಡಬೇಕು ಅದು ತಯಾರು ಮಾಡಬೇಕು ಅಂತಾದರೆ ನಮ್ಮಲ್ಲಿ ಮಾನವೀಯತೆಯ ಸತ್ವ ಬೇಕು ಇಲ್ಲದೆ ಹೋದರೆ ದೇಶ ಕಟ್ಟಿಗೆ ಆಗೋದಿಲ್ಲ ಅನ್ನೋ ಚಿಂತನೆಯನ್ನು ನಾರಾಯಣ ಗುರುಗಳು ಕೊಟ್ಟಿದ್ದರು ಈ ದೇ ಈ ದೇಶ ಆಧ್ಯಾತ್ಮಿಕದ ತವರು ನಾನು ಹೇಳಿದೆ ಸ್ವಾಮಿ ವಿವೇಕಾನಂದರು ವಿಶ್ವಗುರು ಆಗಬೇಕು ಅಂತ ಹೇಳಿದರು ಆ ಕನಸನ್ನ ನನಸು ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮೋದಿ ಏನು ಹೇಳಿದ್ರು ಗೊತ್ತಾ ಭಾರತ ವಿಶ್ವಗುರುವಾಗಬೇಕು ಅಂತ ಆದರೆ ಭಾರತ ವಿಶ್ವಗುರು ಆಗಬೇಕು ಅಂತ ಆದರೆ ಕೇರಳದಲ್ಲಿ ಹುಟ್ಟಿದಂತಹ ನಾರಾಯಣಗುರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಜಾತಿ ಕೇಳಬೇಡ ಜಾತಿ ಹೇಳಬೇಡ ಜಾತಿ ಬಗ್ಗೆ ಯೋಚನೆ ಮಾಡಬೇಡ ಅನ್ನುವಂತಹ ಆ ಮಹಾನ್ ಸಂತನ ತತ್ವವನ್ನು ಸಿದ್ಧಾಂತವನ್ನು ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರು ಅಳವಡಿಸಿಕೊಂಡ್ರೆ ಜಗತ್ತು ಇಂದಲ್ಲ ನಾಳೆ ವಿಶ್ವಗುರು ಆಗುತ್ತೆ ಅಂತ ಹೇಳಿದಂತಹ ಆ ಸಾಧನಕಾರರಿಗೆ ನಮ್ಮ ನಮ್ಮ ನ ಮೋದಿಯವರು ಇಂಥ ಒಬ್ಬ ಸಂತನಿಗೆ ವಿಶೇಷವಾದಂಥ ಗೌರವ ಕೊಟ್ಟರು ನಾವು ಬಿಲ್ಲವರು ನಾವು ಇವತ್ತು ಕೂಡ ಜಾತಿವಾದಿಗಳಾಗಿದ್ದೀವಿ ನಾವು ಎಲ್ಲಿವರೆಗೆ ಜಾತಿವಾದಿಗಳಾಗುತ್ತೇವೋ ಅಲ್ಲಿವರೆಗೆ ನಮಗೆ ಭಾರತದಲ್ಲಿ ನಮಗೆ ಮಣೆ ಮಾಡಿಕೊಡ್ತಾರೆ ಕುರ್ಚಿ ಕೊಡೋಲ್ಲ ನೀವು ಒಪ್ಪುವುದು ಬಿಡಬಹುದು ನೀವು ಒಪ್ಪುವುದು ಬಿಡಬಹುದು ನನಗೆ ಅದಕ್ಕೆ ಪ್ರಶ್ನೆ ಇಲ್ಲ ನಾನು ನನ್ನ ಸಮಾಜ ಬಿಲ್ಲವ ಸಮಾಜ ನಾನು ಹಿಂದುಳಿದ ಹೇಳಲಿಕ್ಕೆ ತಯಾರೇ ಇಲ್ಲ ನಾನು ಜಾತಿವಾದಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮ್ಮಲ್ಲೂ ಕೇಳುವುದಷ್ಟೇ ನಿಮ್ಮ ಮಕ್ಕಳು ಮುಂದಿನ ಭವಿಷ್ಯದ ಭಾರತದಲ್ಲಿ ತಲೆ ಎತ್ತಿ ನಡಿಬೇಕು ಅಂತಾದರೆ ಎದೆ ಎಪ್ಪು ಉಬ್ಬಿಸಿ ನಡಿಬೇಕು ಅಂತಾದರೆ ನಿಮ್ಮಲ್ಲಿ ಒಂದು ಶಪಥ ಮಾಡಿ ಹೋಗಿ ನಾನು ಒಬ್ಬ ಶ್ರೇಷ್ಠ ಬಿಲ್ಲವನಾಗ್ತೀನಿ ಬಿಲ್ಲವ ಯಾರು ನಾನು ಬಿಲ್ಲವರು ಅಂತೇಳಿದರೆ ದೇಶದ್ರೋಹಿಗಳ ಸಂತತಿಯವರಲ್ಲ ಬಿಲ್ಲವರು ದೇಶದ್ರೋಹಿಯ ಸಂತತಿ ಅಲ್ಲ ಬಿಲ್ಲವರು ಹಿಂದೂ ಧರ್ಮವನ್ನು ಸನಾತನ ಧರ್ಮವನ್ನು ವಿರೋಧಿಸುವ ಸಂತತಿಯೂ ಅಲ್ಲ ಅನುಯಾಯಿಗಳು ಕೂಡ ಅಲ್ಲ ಅರ್ಥ ಮಾಡಿಕೊಳ್ಳಿ ಬಿಲ್ಲವರು ಬ್ರಿಟಿಷ್ ಮೊಘಲ್ ಸಂತತಿಯೂ ಅಲ್ಲ ಅನಾ ಅನುಯಾಯಿಗಳು ಕೂಡ ಅಲ್ಲ ಬಿಲ್ಲವರು ಬ್ರಿಟಿಷ್ ಪರಂಪರೆಯ ಮೊಘಲ್ ಪರಂಪರೆಯ ಅನುಯಾಯಿಗಳು ಅಲ್ಲ ಬಿಲ್ಲವರು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು ಬಿಲ್ಲವರು ರಾಮ ಕೃಷ್ಣ ವಿವೇಕಾನಂದ ನಾರಾಯಣ ಗುರುಗಳನ್ನು ಮುಂತಾದವರನ್ನು ಜನ್ಮ ತಾಳಿದ ಪುಣ್ಯ ಭೂಮಿಯ ಮಕ್ಕಳು ನಾವು ಈ ರಾಷ್ಟ್ರ ಈ ನಮ್ಮ ಈ ದೇಹದ ಹರಿದಾಡುವ ನೆತ್ತರು ಇದೆಯಲ್ಲ ಇದು ಸನಾತನ ಧರ್ಮದ ನೆತ್ತರು ಅಂಥ ಬಿಲ್ಲವರು ನಾವು ಈ ರಾಷ್ಟ್ರಕ್ಕಾಗಿ ಭಾರತದ ಅಸ್ಮಿತೆಗಾಗಿ ಹಿಂದುತ್ವಕ್ಕಾಗಿ ಜಾತಿ ಮೀರಿ ಎದ್ದು ನಿಂತು ಬದುಕುವ ಕಿಚ್ಚು ಉಳ್ಳವರು ಯಾರು ಅಂತ ಕೇಳಿದ್ರೆ ಅದು ನಾವು ನೀವು ಬಿಲ್ಲವರು ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು ನಿಮ್ಮಲ್ಲಿ ಹ್ಞೂ ಹ್ಞೂ ಚೈತನ್ಯ ಇದ್ದ ಕಾಣೋದಿಲ್ಲ ನಿಮ್ಮಲ್ಲಿ ಹರಿದಾಡುವ ನೆತ್ತರು ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ನಿಮ್ಮಲ್ಲಿ ಕಾಲಿನ ಬುಡದಿಂದ ನೆತ್ತಿಗೆ ಹರಿದಾಡುವ ಅದ್ಭುತವಾದಂಥ ನೆತ್ತರು ಇದೆ ನಮ್ಮಲ್ಲಿ ಯಾವಾಗ ಚೈತನ್ಯ ಹುಟ್ಟುವುದ್ರಿ ಸತ್ಯ ಹೇಳಬೇಕು ಅಂತ ಆದರೆ ಹೆದರಿಕೆ ಯಾಕೆ ಮರ್ಯಾದೆಯಿಂದ ಬದುಕುತ್ತೇನೆ ಅಂತ ಹೇಳುವುದಕ್ಕೆ ಹೆದರಿಕೆ ಯಾಕೆ ನೀವು ಯಾರಿಗೆ ಕಮ್ಮಿ ಇದ್ದೀರಿ ಯಾವ ಜಾತಿಯವರಿಗೆ ಕಮ್ಮಿ ಇದ್ದೀರಿ ಯಾವ ಮನುಷ್ಯನಿಗೆ ಕಮ್ಮಿ ಇದ್ದೀರಿ ಯಾವ ವಿಚಾರದಲ್ಲಿ ಹಿಂದೆ ಹಿಂದೆ ಇದ್ದೀರಿ ನೀವು ಮೇಲ್ವರ್ಗ ಅಂತ ಹೇಳುವವರ ಕಣ್ಣು ಬೇರೆ ಕೆಳವರ್ಗ ಅನ್ನುವಂಥ ಕಣ್ಣು ಬೇರೆ ಇದೆಯಾ ಜಗತ್ತಿನಲ್ಲಿ ಎಲ್ಲಿಯಾದರೂ ಕಣ್ಣು ಬದಲಾಗಿದೆಯಾ ಕಿವಿ ಬದಲಾಗಿದ್ದಿದೆಯಾ ಮೂಗು ಬದಲಾಗಿದ್ದಿದೆಯಾ ನಾಲಿಗೆ ಬದಲಾಗಿದೆಯಾ ನಮ್ಮ ಅಲ್ಲಿದ್ದಾರೆ ಇದೆಯಾ ಇಲ್ಲಲ್ಲ ಒಂದೇ ಲೆಕ್ಕ ಬ್ರಾಹ್ಮಣ ಅಂತ ಹೇಳುವರನ್ನು ತೆಗಿರಿ ಕೆಳವರ್ಗದ ಪರಯ ತೆಗಿರಿ ಪರಿಶಿಷ್ಟ ಜಾತಿ ತೆಗಿರಿ ಇಲ್ಲ ಒಂದೇ ಲೆಕ್ಕ ಮನು ಮನುಷ್ಯ ತಳಿಯವರೇ ನಾವು ಯಾರೋ ಮಾಡಿದ ತಪ್ಪಿಗೆ ನಾವು ಈಗ ಅದನ್ನು ಒದ್ದಾಡೋದು ಯಾರೋ ಮಾಡಿದ ಅನ್ಯಾಯಕ್ಕೆ ನಾವ್ಯಾಕೆ ತಲೆದಿರುಗಿಸೋದು ಗೊತ್ತಾಗಬೇಕಲ್ಲ ನಮಗೆ ನಾರಾಯಣ ಗುರುಗಳ ಫೋಟೋ ಇಟ್ಟುಕೊಂಡೆ ನಾವು ನಾರಾಯಣ ಗುರುಗಳ ಭಕ್ತರಾಗೋದ ಒಂದು ನಾನು ಬಿಟ್ಕೊಳ್ಳಿ ನಾನು ಹೇಳಿ ನಾರಾಯಣ ಗುರು ಪೂಜಿಸುವವ ನಾರಾಯಣ ಹತ್ತಿರ ಆಗೋದಿಲ್ಲ ಯಾರು ನಾರಾಯಣ ಗುರುವನ್ನು ಪ್ರೀತಿಸ್ತಾರೆ ಅವರಿಗೆ ಮಾತ್ರ ನಾರಾಯಣ ಗುರು ಒಲಿಯುತ್ತಾನೆ ಪ್ರೀತಿ ಬೇರೆ ಪೂಜೆ ಬೇರೆ ಪ್ರೀತಿ ಇದ್ದರೆ ನಾರಾಯಣ ಗುರು ನಿಮಗೆ ಕಾಣ ಸಿಗ್ತಾರೆ ಇವರೇ ಪೂಜೆ ಮಾಡಿದರೆ ಗುರುಗಳು ಒಲಿಯುವುದಿಲ್ಲ ಅದನ್ನೇ ನಾರಾಯಣ ಗುರುಗಳು ಹೇಳಿದ್ದು ನಿಮಗೆ ಹೇಳೋದು ಇವತ್ತು ದೇಶದ ಭವಿಷ್ಯ ರೂಪಿಸುವಂತಹ ಪೀಳಿಗೆಯನ್ನು ನಾವು ನೀವೆಲ್ಲ ಸೇರಿ ನಿರ್ಮಾಣ ಮಾಡಬೇಕಾಗಿದೆ ಅದಕ್ಕೆ ನಾನು ಕೇಳಿದಷ್ಟೇ ಇಲ್ಲಿ ಜಾತಿ ಬಂಟರ ಜಾತಿ ಜಾತಿ ಸಂಘಟನೆ ಇದೆ ಕುಲಾಲರ ಜಾತಿ ಸಂಘಟನೆ ಇದೆ ಗಾಣಿಗರ ಜಾತಿ ಸಂಘಟನೆ ಇದೆ ವಿಶ್ವಕರ್ಮರ ಜಾತಿ ಘಟನೆ ಈ ಎಲ್ಲ ಸಂಘಟನೆಗಳು ಒಟ್ಟಾಗಬೇಕು ಇನ್ನೊಂದು ಐದು ವರ್ಷ ನಾನು ಕರೆ ಕೊಡ್ತಿದ್ದೇನೆ ಎಲ್ಲ ಸಂಘದವರಿಗೆ ದೇಶಕ್ಕೋಸ್ಕರ ಎಲ್ಲ ಸಂಘಟನೆಗಳು ಕೆಲಸ ಮಾಡದೆ ಹೋದರೆ ಮುಂದಿನ ನಲವತ್ತೇಳರಲ್ಲಿ ಯಾರು ನಮ್ಮ ದೇಶವನ್ನು ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರೆ ಅವರ ಕಡೆಗೆ ಹೋಗುದು ನೂರಕ್ಕೆ ನೂರು ಅದು ಒಪ್ಪಿ ಬಿಡಿ ಹೀಗೆ ಮಾತಾಡೋರು ಇದ್ರು ಪಶ್ಚಿಮ ಬಂಗಾಳದಲ್ಲಿ ಸ್ವಾತಂತ್ರ್ಯ ನಲವತ್ತೆರಡರ ಸಿಕ್ಕಾಗ ಪೂರ್ವ ಪಾಕಿಸ್ತಾನದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಸಾರ್ ಹಿಂದೂಸ್ ನಾವು ದೇರ್ ಓನ್ಲಿ ಏಟ್ ಪರ್ಸೆಂಟ್ ಇಸ್ ದೇರ್ ಎಂಟು ಪರ್ಸೆಂಟ್ ಅಷ್ಟೇ ಉಳಿದಾರೆ ಇವತ್ತು ಇಪ್ಪತ್ತೆರಡು ಪರ್ಸೆಂಟ್ ಇದ್ದಂಥ ಪಾಕಿಸ್ತಾನದಲ್ಲಿ ಉಳಿದ್ರು ಒಮ್ಮೆ ತೆಗೆದು ಇತಿಹಾಸ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಒಂದು ಪರ್ಸೆಂಟ್ ಇದಾರೆ ಉಳಿದ ಹಿಂದುಗಳು ಏನಾದರೂ ನಾಶಾಗಿ ಹೋದರು ಇವತ್ತು ನಿಮ್ಮ ಹತ್ರ ಕೇಳ್ತಾ ಇದೇನೆ ಎಚ್ಚರಿ ಇರಲಿ ನಮ್ಮಲ್ಲಿ ನಾವು ಗುಲಾಮರಾಗಬಾರ್ದು ಯಾವ ರಾಜಕಾರಣಿಗಳು ಹೇಳ್ತಾರೆ ನಮಗೆ ಹಾಗೆ ಹೀಗೆ ಯಾವ ರಾಜಕಾರಣಿ ಇರಬಹುದು ಅದು ಯಾವ ಪಕ್ಷದ ರಾಜಕಾರಣಿ ಹೇಳಬಹುದು ನಮ್ಮನ್ನು ಉಪಯೋಗ ಮಾಡುವುದಕ್ಕೆ ನಿಮ್ಮ ಭುಜವನ್ನು ಕೊಡಬೇಡಿ ದೇಶಕ್ಕೋಸ್ಕರ ನಿಮ್ಮ ಭುಜ ಕೊಡಿ ದೇಶಕ್ಕೋಸ್ಕರ ನಿಮ್ಮ ಮೆದುಳನ್ನು ಕೊಡಿ ದೇಶಕ್ಕೋಸ್ಕರ ನಿಮ್ಮ ಹೃದಯವನ್ನು ಕೊಡಿ ದೇಶಕ್ಕೋಸ್ಕರ ನಿಮ್ಮ ಚಿಂತನೆಯನ್ನು ಕೊಡಿ ದೇಶ ಉಳಿದರೆ ಸಿಗುತ್ತೆ ಸ್ವಾಮಿ ನಮಗೆ ದೇಶ ಉಳಿದ್ರಷ್ಟೇ ನಾವು ಉಳಿಯೋದು ದೇಶ ನಾಶ ಆದ್ರೆ ನಮ್ಮನ್ನು ಯಾರು ಕೇಳೋರಿಲ್ಲ ಇಲ್ಲ ಅವಳು ನೋಡಿ ಟಿ ವಿ ನೋಡಿ ಕೈ ಮುಗಿತದ ಹೆಣ್ಣು ಹೆಣ್ಣು ಮಗಳು ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಯಾರು ಕಾಪಾಡ್ತಾರೆ ಪೊಲೀಸ್ನವ್ರು ಮಿಲಿಟ್ರಿ ಗುಂಡು ಹೊಡಿತಾನೆ ಪೊಲೀಸ್ನವ್ರು ಗುಂಡು ಹೊಡಿತಾರೆ ಮಿಲಿಟ್ರಿ ಅವರಲ್ಲಿ ದೇಶದ ನಮ್ಮ ದೇಶದ ಕೇಂದ್ರ ಸರ್ಕಾರ ವಾರ್ನಿಂಗ್ ಮಾಡ್ತಾ ಇದೆ ನೀವು ಹಿಂದೂಗಳನ್ನು ಕೊಲ್ಲುವುದಿದ್ರೆ ಬಿಡುವುದಿಲ್ಲ ಅಂತ ಅದು ಬರ್ಬೇಕೇನ್ರು ನಾರಾಯಣ ಗುರು ಯಾಕೆ ಸ್ವಾಮಿ ಎಪ್ಪತ್ತ ಎರಡು ವರ್ಷ ಬದುಕಿದ್ರು ಯಾಕೆ ಸ್ವಾಮಿ ವಿವೇಕಾನಂದರು ಮೂವತ್ತೊಂಬತ್ತು ವರ್ಷ ಶತ್ರು ಯಾಕೆ ಸತ್ರ ಅವರು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಡಾಕ್ಟ್ರು ಇಂಜಿನಿಯರು ವಕೀಲರು ಆಗಿದ್ದೀರಿ ನಿಮ್ಮ ನಮ್ಮ ಹೆಸರು ನಾಳೆ ಸತ್ತ ಹದಿನಾಲ್ಕು ದಿವಸ ಯಾರು ಕೇಳುವನೇ ಇಲ್ಲ ಮನುಷ್ಯ ಬದುಕಿರುವಾಗ ಸಾಯಬಾರದು ಸತ್ತ ಮೇಲೆ ಬದುಕು ಅಂತ ಹೇಳ್ತಾರೆ ಎಷ್ಟು ಜನ ಸತ್ತ ಮೇಲೆ ಬದುಕಿದವರು ಇದ್ದಾರೆ ನಮ್ಮ ಮಕ್ಕಳನ್ನು ಯಾವ ರೀತಿ ಮಾಡಿ ಇವತ್ತು ಮೂವತ್ತು ಮಕ್ಕಳಿಗೆ ನಾವು ಇದು ಕೊಡ್ತೇವೆ ಎಂಥದ್ದು ಸ್ಕಾಲರ್ಶಿಪ್ ಅಲ್ಲ ಮೂವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೇವೆ ಪಾಪ ಯೋಗೀಶ್ರು ರಾಜೇಶ್ವರ್ನರು ದಿನೇಶ್ವರು ನಮ್ಮ ಪ್ರೇಮನವರೆಲ್ಲ ಮನೆ ಮನೆಗೆ ಹೋಗಿ ತಂದು ಇಲ್ಲಿ ಇದ್ದೀರಿ ಮೂವತ್ತು ಮಕ್ಕಳು ಇದ್ದೀರಿ ಏನು ಕಲಿತೀರಿ ನೀವು ಪುಸ್ತಕದ ಬದನೆಕಾಯಿಟ್ಟು ಕಲಿತೀರಿ ನಿಮಗೆ ಆಗುತ್ತಾ ಎಲ್ಲಿಯಾದರೂ ಐ ಎ ಎಸ್ ಆಫೀಸರ್ನ ಫೋಟೋ ಇದೆಯಾ ಮನೆಯಲ್ಲಿ ಯಾವುದಾದ್ರೂ ಐ ಪಿ ಎಸ್ ಆಫೀಸರ ಫೋಟೋ ಮನೆಯಲ್ಲಿ ಇದೆಯಾ ಯಾವುದಾದ್ರು ಐ ಎಫ್ ಎಸ್ ಕಲ್ತಾವನ್ನ ಮನೆಯಲ್ಲಿ ಇದೆಯಾ ಡಾಕ್ಟರ್ ಕಲ್ತವನ್ನೋದು ಇಂಜಿನಿಯರ್ ಕಲ್ತ ವಿಜ್ಞಾನಿ ವಿಜ್ಞಾನಿದು ಯಾರ ಮನೆಯಲ್ಲಿ ಇದೆಯಾ ಯಾವ ಮನೆಯಲ್ಲಿಲ್ಲ ನಿಮ್ಮ ಮನೆಯಲ್ಲಿದ್ದರೆ ನಾರಾಯಣ ಗುರುಗಳದ್ದು ವಿವೇಕಾನಂದ ಬಸವಣ್ಣನದ್ದು ಅಂಬೇಡ್ಕರದ್ದು ಗಾಂಧಿಯದ್ದು ಯಾಕೆ ಅವರು ದೇಶಕ್ಕಾಗಿ ಸತ್ತವರು ದೇಶಕ್ಕಾಗಿ ಸತ್ತವರದ್ದು ಮಾತ್ರ ಪಟೆ ಇಡ್ತಾರೆ ಯಾರು ಕೂಡ ನಾನು ದುಡ್ಡು ಮಾಡಿದ್ದೇನೆ ನನ್ನಲ್ಲಿ ಕೋಟಿಗಟ್ಟಲೆ ಹಣ ಇದೆ ನಾನು ಹಾಗೆ ಮಾಡಿದ್ದೇನೆ ಅಷ್ಟು ಕಲಿತೇನೆ ನೋ ಬಡಿ ಕ್ಯಾನ್ ರೆಕಗ್ನೈಸ್ ಯು ಇಫ್ ಯು ಆರ್ ಸರ್ವ್ ದ ನೇಷನ್ ದೆನ್ ಓನ್ಲಿ ಯು ರೆಕಗ್ನೈಸ್ ಇನ್ ಇಂಡಿಯಾ ನಾಟ್ ಓನ್ಲಿ ಇಂಡಿಯಾ ಥ್ರೂಟ್ ದ ವರ್ಲ್ಡ್ ಅದನ್ನೇ ಸ್ವಾಮಿ ವಿವೇಕಾನಂದ ಹೇಳಿದಲ್ಲ This world leaves some mark behind. Otherwise, where is the difference between you and trees and stones? They too come into existence, decay and die in the. After all, he completed only graduation. He went to America and he showed his strength. What is strength? Strength is only your life. Weakness your death. ಇದನ್ನು ಹೇಳಿದವರು ನಾರ್ಯ ಸ್ವಾಮಿ ವಿವೇಕಾನಂದರು ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳ್ತಾ ಇದ್ದೇನೆ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮೊದಲು ಯೋಚನೆ ಮಾಡಿ ಜಾತಿ ಮತ್ತೆ ಯೋಚನೆ ಕಡೆಯಾಗಿ ಯೋಚನೆ ಮಾಡಿ ನಮ್ಮ ದೇಶದ ಸಂಸ್ಕೃತಿಯಾಗ ನಮ್ಮ ನಮ್ಮ ಪ್ರತಿಯೊಂದು ಕಲ್ಲು ಮರ ಬೆಂಕಿ ನೀರಿನಲ್ಲಿ ದೇವರನ್ನು ಕಂಡವರನ್ನು ನಾವು ಹೌದಲ್ಲ ನಾವು ಹಿಂದುಗಳು ತುಳಸಿಯನ್ನು ತಾಯಿ ಅಂತ ಕರಿತೀವಿ ಎಲ್ಲ ಮೆ ಮರಗಿಡಗಳ ಮೇಲೆ ದೇವರನ್ನು ಕಾಣ್ತೀವಿ ಸಕಲ ಜೀವರಾಶಿಗಳಲ್ಲಿ ಭಗವಂತನ ಕಾಣುತ್ತೇವೆ ವಸುದೈವಂ ಕುಟುಂಬ ಅನ್ನೋದೇ ನಮ್ಮ ತತ್ವ ಸಿದ್ಧಾಂತ ಆದ ಕಾರಣ ಪ್ರಕೃತಿಯಲ್ಲಿ ದೇವರು ಕಂಡಂಥ ಈ ಮಣ್ಣಿನಲ್ಲಿ ನಾವು ನೀವೆಲ್ಲ ಏನು ಮಾಡಬೇಕು ಮುಂದಿನ ದಿನದಲ್ಲಿ ಅಂತ ಕೇಳಿದರೆ ಮನುಷ್ಯನಾಗಿ ಬದುಕುದು ಹೇಗೆ ಅಂತ ನಾವು ಕಲಿಯುವಂಥ ಅಗತ್ಯ ಇದೆ ಜಾತಿ ಧರ್ಮ ಮತ ಭಾಷೆ ಮೀರಿ ಯಾವಾಗ ಬದುಕುದನ್ನು ಕಲಿತೀವಿ ಆಗ ಭಾರತದ ಉತ್ತಮ ನಾಗರಿಕರಾಗ್ತೀವಿ ಬಸವಣ್ಣ ಹೇಳಿದ್ದು ಇದನ್ನೇ ಅಂಬೇಡ್ಕರ್ಗೆ ಹೇಳಿದ್ದು ಇದನ್ನೇ ಎಲ್ಲ ದಾರ್ಶನಿಕರು ಹೇಳಿದ್ದು ಇದನ್ನೇ ನಮ್ಮ ಬಿಲ್ಲವ ಸಮುದಾಯ ಇದನ್ನು ಮೊದಲಾಗಿ ಅರ್ಥ ಮಾಡುವಂಥ ಕೆಲಸ ಇರಬೇಕು ನಾವು ಜಾತಿಯ ಕಣ್ಣುಗಳಿಂದ ನೋಡಿದರೆ ನಾರಾಯಣ ಗುರುಗಳು ಜಾತಿಯ ಗುರುಗಳಾಗಿ ಕಾಣಬಹುದು ಆದರೆ ಸನಾತನ ಧರ್ಮದ ಕಣ್ಣಿನಿಂದ ನೋಡಿದರೆ ನಾರಾಯಣ ಗುರುಗಳು ವಿಶ್ವಗುರುವಾಗಿ ನಮಗೆ ಕಾಣುತ್ತಾರೆ ಅನ್ನುವಂಥ ಅದ್ಭುತ ಸಂದೇಶವನ್ನು ನಿಮಗೆ ಹೇಳ್ತಾ ಕಡೆಯದಾಗಿ ನಮ್ಮ ದೇಶದಲ್ಲಿ ಜಾತಿಗೊಂದು ಭೂಮಿ ಇಲ್ಲ ಧರ್ಮಕ್ಕೊಂದು ಜಾತಿ ಇಲ್ಲ ಭೂಮಿ ಇಲ್ಲ ಮತಕ್ಕೊಂದು ಭೂಮಿ ಇಲ್ಲ ಭಾಷೆಗೊಂದು ಭೂಮಿ ಇಲ್ಲ ಎಲ್ಲ ಧರ್ಮ ಜಾತಿ ಮತವರಿಗೆ ಒಂದೇ ಮಣ್ಣು ಒಂದೇ ಭೂಮಿ ಎರಡಿಲ್ಲ ಹಾಗಿದ್ದ ಮೇಲೆ ನೀರು ಕೂಡ ಜಾತಿಗೊಂದು ನೀರು ಬ್ರಾಹ್ಮಣರ ನೀರು ಬೇರೆ ಬಿಲ್ಲವರ ನೀರು ಬೇರೆ ಬಂಟರ ನೀರು ಬೇರೆ ಗಾಣಿಗರ ನೀರು ಬೇರೆ ಕುಲಾಲರ ನೀರು ಇಲ್ಲ ಮುಸ್ಲಿಮರ ನೀರು ಬೇಡ ಕ್ರಿಶ್ಚಿಯನ್ ನೀರು ಇಲ್ಲ ಎಲ್ಲ ಎಲ್ಲ ನೀರು ಒಂದೇ ಸೊ ಈ ಒಂದು ಸತ್ಯವನ್ನು ವಾಸ್ತವಿಕತೆಯ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ ಅದಕ್ಕೋಸ್ಕರ ಬಿಲ್ಲವ ಸಮುದಾಯದ ನನ್ನ ಎಲ್ಲ ಬಂಧುಗಳಲ್ಲಿ ತಾಯಂದ್ರೆ ಹೇಳೋದು ಮಕ್ಕಳಿಗೆ ಮೊದಲು ಹೇಳಿ ಇವತ್ತು ಯಾರಾದರೂ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ನಾವು ಬೇಕಾದರೆ ಬಿಡ್ತೀವಿ ಬೇಡುವ ಬಿಲ್ಲವರಾಗಬೇಡಿ ಬೇಡುವ ಯಾವಾಗ ಬೇಡುವುದನ್ನು ಮಾಡ್ತೀವಿ ಅಲ್ಲಿ ಹೋಯ್ತು ನಮ್ಮ ಚರಿತ್ರೆ ಹೋಯ್ತು ದುಡಿದು ಮಾಡುತ್ತೇವೆ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತೀವಿ ನಾವು ದರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ ಅದಕ್ಕೆ ಕಾರಣ ನಾವು ಸ್ವಾವಲಂಬಿ ಭಾರತದ ಸ್ವಾವಲಂಬಿ ಬಿಲ್ಲವರಾಗೋಣ ಈ ದೇಶದ ಆಸ್ತಿ ಆಗೋಣ ನಮ್ಮ ಮಕ್ಕಳು ಡಾಕ್ಟರ್ ಕಲಿಸಿ ಯಾವ್ದು ಬೇಕಾದ ಕಲಿಸಿ ಅವರಿಗೆ ಒಟ್ಟು ಮೊದಲಾಗಿ ಮನುಷ್ಯರಾಗಿ ಬದುಕುದನ್ನು ಕಲಿಸುವ ಮುಖಾಂತರ ದೇಶದ ಆಸ್ತಿ ಆಗೋಣ ಅಂತ ಹೇಳಿಕೊಂಡು ನಮ್ಮ ಈ ನಾರಾಯಣಗುರು ಜಯಂತಿ ನಾವು ಕಳೆದ ಐವತ್ತಾರು ಮಾಡ್ತಿದ್ದೀವಿ ಸುಮಾರು ಹತ್ತು ಜನ ನಮ್ಮ ಅಧ್ಯಕ್ಷರುಗಳಾಗಿದ್ದಾರೆ ಇಲ್ಲಿ ಅದರಲ್ಲಿ ಈಗಿನ ಅಧ್ಯಕ್ಷರು ನಮ್ಮ ಸಂಜೀವ್ ಪೂಜಾರಿ ಅವರು ಎಲ್ಲ ನಮ್ಮ ಈ ಟೀಮು ಒಂದು ಒಳ್ಳೆಯ ಭಾವನೆಧಿಯಿಂದ ಕೆಲಸ ಇದೆ ನಮ್ಮಲ್ಲಿ ಬರ್ತಾರೆ ತುಂಬ ಬೇಸರ ಮಾಡ್ಕೊಳ್ಬೇಡಿ ಹೆಂಗ್ಳಿಗೆ ಅವು ಆತೀ ಒಂದು ಆತಿ ಅಂತ ಆದರೆ ನಾವು ಹೇಳೋದು ನೀವು ಈ ಸಂಘದಿಂದ ಏನಾದರೂ ಕೊಡ ಸಿಗಬೇಕು ಅಂತಿದ್ರೆ ನೀವು ಈ ಸಂಘಕ್ಕೆ ಏನು ಕೊಟ್ಟಿದ್ದೀರಿ ಅಂತ ಮೊದಲು ಯೋಚನೆ ಮಾಡಿ ನಮ್ಮ ಜನರಲ್ಲಿ ಒಂದು ಬುದ್ಧಿ ಇದೆ ಹೆಂಗೆ ತಿಕ್ಕೋಡು ಅಂತ ತಿಕ್ಕೋಡು 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 ಎಂಚ ತಿಕ್ಕೊನು ನಿಖುಲು ಕೊರಂಡತೆ ತಿಕ್ಕೋನು ಕುಕ್ಕು ನಾಡಿನ ಕುಕ್ಕು ತಿಕ್ಕೊಂಡು ಗೋಂಕು ದಿಂಡ ಗೋಂಕು ತಿಕ್ಕೊಂಡು ಇದ್ದ ದೈ ಬಂಡ ಅಡಿಕೆ ತಿಕ್ಕೊಂಡು ತಾರ ದೈದ ನಿಖಲು ಬಜ್ಜೈ ನೋಡ್ದು ಹೆಂಗೆ ತಾರೈ ತಿಕ್ಕಲೇ ಏನು ಮಾಡ ತಿಕ್ಕೊಂಡ ತಿಕ್ಕು ಜತೆ ಸಂಘದಾಲ ಕೊರ್ಪಣ ಕೆಲಸ ಮಾಡಬೇಕು ಈ ಸಂಘ ಅನೇಕ ಜನಕ್ಕೆ ಹೆಂಗಲಿಗೆ ಕಲ್ಪನ ಕಲೆಗೆಡ್ಡ ಈತ ಈತೆ ಇನ್ನೆಂಕ್ ಮುಪ್ಪ ಜನ ಆರಿಕೆ ಅರಿ ಆಯ್ಕೆ ಮಾಡ್ದರು ನಿಜವಾದ ಬೀಡಿ ಕಟ್ಟನ ಇಲ್ಲದ ಜೋಕುಳು ಎಲ್ಲ ಇಲ್ಲದ ಓಡೂಡಿತನ ಚಿತ್ತನ ಜೋಕಲು ತೂದು ಕೊಡೋಂದಲ್ಲ ಯಾನ ನೀತೆ ಆ ಜೋಕುಳ ನಿಕ್ಳ ಕೇನು ನಿಖುಲು ಕಲ್ಪನ ವಿದ್ಯೆ ನಿಕಲಿಗೆ ಮಾತ್ರ ಅತ್ತು ನನ್ನ ನಿಕ್ಕಲ್ನ ದುಂಬುದ ಕೈ ಕಲೆಗೆ ನಿಕ್ಕಲರ ಪಿರಾವ ಹಿಡಿತನ ಕಲೆಗೆ ದುಂಬು ವಿದ್ಯದ ವಿದ್ಯೆದ ಜ್ಞಾನದ ಬುಲ್ಪುನ ಕೊರಲೆ